ಪ್ರತಿಭೇ ಸದಾ ವಂದಿತ ಮಾಂ ಪಾತು ಸರಸ್ವತಿ ಭಗವತಿ ಹತಸ್ವಸ್ಥಾಯ ದೇವಾಯ ನಿತ್ಯಾಯ ಹತಪಾತ್ಮನೆ ಚಕ್ರಕ್ರಮ ವಿಭಾಗಾಯ ಚೈತನ್ಯ ಶೋಷಿತೆ ಚೈತನ್ಯ ಜ್ಯೋತಿಷೆ ನಮಃ ಸಾಂಬ ಜಯ ನಮಃ ಪಾರ್ವತಿ ಶಿವ ಶಿವ ಶಂಕರ ಶಿವ ಶುಭ ನಾಮ ಶಿವ ಶಿವ ಶಂಕರ ಶಿವ ಶುಭ ನಾಮ ಭುವನ ಪಾವನ ಶಾಂತಿ ಧಾಮ ಶಿವ ಶಿವ ಶಂಕರ ಶಿವ ಶುಭ ನಾಮ ಭುವನ ಪಾವನ ಶಾಂತಿ ಧಾಮ ಸಾಂಬ ಸದಾ ಶಿವ ಸಾಂಬವ ನಾಮ ಕೀರ್ತನಾರಂಭದಲ್ಲಿ ಮಹನೀಯರಾದ ಸತ್ಪುರುಷರು ಮಾನವ ಪ್ರಪಂಚದ ಉದ್ಧಾರಕ್ಕಾಗಿ ಉಪದೇಶ ಮಾಡ್ತಾ ಇದ್ದಾರೆ. ನರದೇಹಾತಿಕ್ರಮಣಾತ್ ಪ್ರಾಪ್ತೌ ಪಶ್ವಾದಿ ದೇಹಾನಾಂ ಸ್ವತನೋರಪ್ಯ ಜ್ಞಾನಂ ಪರಮಾರ್ಥ ವಾರ್ತಾ. ಜಗತ್ತಿನಲ್ಲಿ ಮಾನವ ಜನ್ಮವು ಎಲ್ಲಕ್ಕೂ ಶ್ರೇಷ್ಠವಾಗಿದೆ. ಈ ಜನ್ಮವನ್ನು ವ್ಯರ್ಥ ಕಳೆದರೆ ಮುಂದೆ ಯಾವ ಯಾವ ಜನ್ಮದಲ್ಲಿ ಬರುತ್ತೇವೆ ಎಂಬತಕ್ಕಂತಹ ನಿಯಮವಿಲ್ಲ. ಒಂದು ವೇಳೆ ಕತ್ತೆಯಾಗಿ ಹುಟ್ಟಿದರೆ ನೊಣ ಮುರಿಯುವಂತೆ ಭಾರ ಹೊರಬೇಕು. ನಾಯಿಯಾಗಿ ಹುಟ್ಟಿದರೆ ಒಬ್ಬರ ಮನೆಯ ಬಾಗಿಲವನ್ನು ಕೂಡ ಕಾಯಬೇಕು. ಮಂಗನಾಗಿ ಹುಟ್ಟಿದರಂತೂ ಗಿಡದಿಂದ ಗಿಡಕ್ಕೆ ಹಾರಲೇಬೇಕು. ಹೀಗೆ ನಿರರ್ಥಕವಾಗಿ ಜನ್ಮ ಕಳೆದುಕೊಳ್ಳಬೇಕಲ್ಲವೇ? ಅಂದ ಬಳಿಕ ದುಃಖದ ಬಿಡುಗಡೆ ಎಂದಾಗಬೇಕು. ಆದ್ದರಿಂದಲೇ ಈ ಮಾನವ ಜನ್ಮವೇ ಮುಕ್ತಿ ಸಾಧನವಾಗಿದೆ. ಏಕೆಂದರೆ ಮಾನವನಿಗೆ ವಿವೇಕ ಇರುವಂತೆ ಇತರ ಪ್ರಾಣಿಗಳಿಗೆ ಇರುವುದಿಲ್ಲ. ಅಂತೆಯೇ ನಾವು ನಮ್ಮ ದುಃಖ ವಿಮೋಚನೆಗೆ ಯಾವುದಾದರೂ ಮಾರ್ಗವಿರುವುದೆ? ನಮ್ಮ ಜನನ ಮರಣ ದುಃಖವನ್ನು ಬಿಡಿಸುವವರು ಯಾರಾದರೂ ಇರುವರೆ ಎಂದು ಕೇಳುತ್ತೇವೆ. ಹಿಂದೆ ಎಲ್ಲರೂ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಆದರೆ ಇದಕ್ಕೆ ಉತ್ತರವಾಗಿ ಜ್ಞಾನಿಗಳು ಏನು ಹೇಳುತ್ತಾರೆ ಗೊತ್ತೇ? ಯಥೋ ಧರ್ಮಸ್ತೋ ಜಯ. ಧರ್ಮವಿರುವ ಕಡೆ ಯಾವತ್ತಿಗೂ ಜಯ ಅನ್ನತಕ್ಕಂಥದ್ದು ಇದ್ದೇ ಇರುತ್ತದೆ. ಧರ್ಮೋ ರಕ್ಷತಿ ರಕ್ಷತಿ ಎಂದು ಹೇಳ್ತಾ ಇದ್ದಾರೆ. ಸತ್ಯ ಹಿಂಸ ಅಸ್ತೇಯ ಶೌಚ ಇಂದ್ರಿಯ ನಿಗ್ರಹ ಇವುಗಳನ್ನು ಆಚರಿಸುವುದೇ ಧರ್ಮವೆಂದು, ಏನಿದ್ದರೂ ಒಳ್ಳೆಯದನ್ನು ಮಾಡು ಕೆಟ್ಟದ್ದನ್ನು ಬಿಟ್ಟು ಬಿಡು ಎನ್ನುವುದೇ ಧರ್ಮ. ಅಂಥ ಧರ್ಮದ ಹಾದಿಯಲ್ಲಿ ನುಡಿದು ನಡೆದು ಮಾನವ ಕುಲಕೋಟಿಯನ್ನು ಉದ್ಧಾರ ಮಾಡಿದ ಮಹಾಪುಣ್ಯ ಪುರುಷರೇ ಜಗಜ್ಯೋತಿ ಬಸವಣ್ಣನವರು. ಕಾರಣ ಇಂದಿನ ಈ ಮಹಾಕೀರ್ತನದ ಮೂಲ ಪುರುಷರೇ ಅಣ್ಣ ಬಸವಣ್ಣನವರು. ಸಾಂಬ ಜಯ ನಮ ಪಾರ್ವತಿ ಪತಿಹರ ಮಹಾದೇವ ಕನ್ನಡ ವಚನಾಮೃತ ರುಚಿ ಬಸವಂ ಕನ್ನಡ ನಾಡಿನ ಕಣ್ಮಣಿ ಬಸವಂ ಕನ್ನಡ ವಚನಾಮೃತ ರುಚಿ ಬಸವಂ ಕನ್ನಡ ನಾಡಿನ ಕಣ್ಮಣಿ ಬಸವಂ ಪನ್ನೆರಡನೇ ಶತಾಬ್ದಿಯದ ಬಸವಂ ಕನ್ನಡ ಕೂಡಲ ಸಂಗನ ಬಸವಂ ಕನ್ನಡ ಕೂಡಲ ಸಂಗನ ಬಸವಂ ಕನ್ನಡ ವಚನಾಮೃತ ರುಚಿ ಬಸವಂ ಕನ್ನಡ ವಚನಾಮೃತ ರುಚಿ ಬಸವಂ ಕನ್ನಡ ನಾಡಿನ ಕಣ್ಮಣಿ ಬಸವಂ. ಶ್ರೀ ಬಸವಣ್ಣನವರ ಹುಟ್ಟಿನ ಬಗ್ಗೆ ಸಿಂಗಿರಾಜ ಹರಿಹರ ಕವಿಗಳು ಬೇರೆ ಬೇರೆ ರೀತಿಯಾಗಿ ಹೇಳಿದ್ದಾರೆ. ಬಸವ ಪುರಾಣದಲ್ಲಿ ಪರಶಿವನ ನಂದೀಶ್ವರನನ್ನು ಕರೆದು ಭೂಲೋಕದಲ್ಲಿ ಧರ್ಮೋದ್ಧಾರ ಮಾಡಿವ ಎಂದು ಹೇಳಿ ಕಳಿಸ್ತಾರೆ. ನಂದೀಶ್ವರನು ಶಿವನ ಆಜ್ಞಾನುಸಾರವಾಗಿ ಭೂಮಿಗೆ ಅವತಾರ ಮಾಡುತ್ತಾನೆ ಎಂಬುದೇ ಎಲ್ಲರೂ ಒಪ್ಪುವ ಮಾತಾಗಿದೆ. 800 ವರ್ಷಗಳ ಪೂರ್ವದಲ್ಲಿ ಅಂದರೆ 12ನೇ ಶತಮಾನದಲ್ಲಿ ಈ ನಮ್ಮ ಕನ್ನಡ ನಾಡಿನ ನಡುವಣ ಪ್ರದೇಶವಾದ ಬಿಜಾಪುರ ಜಿಲ್ಲೆ ಬಾಗೇವಾಡಿಯಲ್ಲಿ
ಶೈವ ಬ್ರಾಹ್ಮಣರಾದ ಮಾದರಸ ಮತ್ತು ಮಾದಲಾಂಬಿಕೆಯರೆಂಬ ಪುಣ್ಯ ದಂಪತಿಗಳು ಸದಾಚಾರ ಸಂಪನ್ನರಾಗಿ ಸತ್ಕರ್ಮ ನಿರತರಾಗಿ ದೇವಭಕ್ತರಾಗಿರುತ್ತಿದ್ದರು. ಸಂಸಾರದಲ್ಲಿ ಅವರಿಗೆ ಯಾವ ಕೊರತೆಯೂ ಇದ್ದಿರಲಿಲ್ಲ. ಆದರೆ ಮಕ್ಕಳಿಲ್ಲದ ಚಿಂತೆಯೊಂದು ಅವರ ಮನವನ್ನು ಕೊರೀತಾ ಇತ್ತು. ಒಂದು ದಿನ ಮಾದಲಾಂಬಿಕೆಯು ತನ್ನ ಪತಿಯ ಮುಂದೆ ನಿಂತು ಚಿಂತಾಕ್ರಾಂತಳಾಗಿ ಹೇಳ್ತಾ ಇದ್ದಾಳೆ. ಪತಿದೇವಾನೇ ಭಾಗ್ಯಗಿ ಪತಿದೇವಾನೇ ಕೃತಭಾಗ್ಯಗಿ ಪತಿದೇವಾನೇ ಕೃತಭಾಗ್ಯಗಿ ಪುತ್ರ ಭಾಗ್ಯಹೀನ ನಾರಿ ಇಲ್ಲವೆಮಗೆ ಮುಂದೆ ನಾರಿ ಇಲ್ಲವೆಮಗೆ ಮುಂದೆ ನಾರಿ ಪತಿ ದೇವಾನೇ ಪುತ್ರ ಭಾಗ್ಯಹೀನೆ. ಈ ರೀತಿಯಾಗಿ ಮಕ್ಕಳಿಗೆ ಮರಗುವ ಮಡದಿಯ ಮಾತನ್ನು ಕೇಳಿ ಮಾದರಸನು, ಸತ್ಯಮಣಿ ಯಾಕೆ ಚಿಂತೆ ಮಾಡುತ್ತೀಯೆ? ಚಿಂತೆಗೆ ಚಿಂತಾಮಣಿಯಾದ ನಮ್ಮ ಮನೆಯ ದೇವರು ಬಸವಣ್ಣನ ಬಾಗೇವಾಡಿಯ ದೇವಾಲಯದಲ್ಲಿಯೇ ವಾಸವಾಗಿದ್ದಾನೆ. ಹುಚ್ಚಿ, ಅವನಲ್ಲಿ ಮಕ್ಕಳಿಗಾಗಿ ಅನವ್ರತವನ್ನು ಮಾಡು ಎಂದು ತನ್ನ ಹೆಂಡತಿಗೆ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಮಕ್ಕಳ ವ್ರತ ಬಹಳ ಮಂದಿ ಮಾಡ್ತಾರೆ. ಮಕ್ಕಳ ಸಲುವಾಗಿ ಆ ದೇವರಿಗೆ ಎಣ್ಣೆ ಹೋದ್ನು, ಈ ಕರಿಯವು ಸುತ್ತಿನ್ನು, ಈ ಬೇವಿನ ಗಿಡ ಸುತ್ತಿನ್ನು, ಅದನ್ನು ಒಣಗಿಸಿದ್ನು, ಇದನ್ನು ಒಣಗಿಸಿದ್ನು, ಕರಿಬೇವಿನ ಗಿಡ ಒಣಗಿಸಿದ್ನು, ಮಕ್ಕಳ 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 ಅಂತ ಒಂದೇ ಸಮನ ಬಡಕುವಂತ ಹೆಣ್ಮಕ್ಳು. ಹಂಗ ಇಲ್ಲಿ ಒಬ್ಬಕ್ಕೆ ಮಕ್ಕಳ ಸಲುವಾಗಿ ವ್ರತ ಮಾಡ್ತಿದ್ಲು. ಧನಮಪ್ಪ ಹೋಗಿ ಎಣ್ಣೆ ಹಾಕ್ತಿದ್ಲು, ದಿನ ಎಣ್ಣೆ ಹಾಕ್ತಿದ್ಲು. ಆ ಎಣ್ಣೆ ವಾಸನೆಗೆ ಇರುವೆಲ್ಲ ಮೈ ತುಂಬ ಹಬ್ಬಿ ಹನುಮಪ್ಪನ ಕಟ 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 ಕಡಿತಿದ್ದು. ಸಾಕಾಗಿ ಹೋಗಿತ್ತು ಅವನು ಹನುಮಪ್ಪ. ಯಾವಾಗ ಈಕ್ಕಿದ ಕಾಟ ತಪ್ಪಿತೋ ಯಪ್ಪ ಅಂತ ಸಾಕಾಗಿ ಕೊನೆಗೆ ಒಂದು ದಿವಸ ಈಗ ಒಳ್ಳೆ ಸಿಟ್ಟಿಂದ ಎಣ್ಣೆ ಸುರುವಾಕ ಬಂದತ್ಲೆ ತಡಿ 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 ಅಂದ ಹನುಮಪ್ಪ. ಯಾಕೆ ಸುಮ್ಮನೆ ಎಣ್ಣೆ ಸುರು ನನ್ನ ಮೈ ತುಂಬ ಇರುವಿ ಮಾಡಿ ಮೈ ಎಲ್ಲ ಕಡಸ ಕತ್ತಿ ಬೆಳತನ ನಿದ್ದೆ ಹತ್ತುವಲ್ಲ ನನಗೆ ಏನಿದು ಅಂದಾಗ ನನಗೇನ ಮಕ್ಕಳನ್ನ ಕೊಡ್ತೀಯೋ ಏನಂತೀಯೋ ಅಂತ ನಿಂತು ಬಿಟ್ಲು. ಆವಾದ ಹನುಮಪ್ಪ ತಥಾಸ್ತ ತಗೊಂಡು ಹೋಗೋಯವ್ವ ಅಂತ ಕೊಟ್ಟು ಬಿಟ್ಟ. ಅಂತೂ ಇಂತೂ ಹಾಕಿ ಇಡ್ಲಿ, ವಿಭೂತಿ, ಕುಳ್ಳು, ಕಾಕುಳ್ಳು, ಎರೆ ಮಣ್ಣು, ಗೋಧಿ, ಅಂತೂ ಇಂತೂ ಏನೇನೋ ಬೈಕ್ ಹೆಚ್ಚಿ ತಿಂದು ಅಂತೂ ಒಂದು ಗಂಡು ಹಡಲು. ಹ್ಯಾಂಗ ಹಡಲ ಅಂದ್ರೆ ಅದನ್ನ ಮುಚ್ಚಿನಂತದ್ ಹಡಲು. ಆ ಹುಡುಗ ಶಾಂತರಸ ಅಂತ ಹೆಸರಿಟ್ಲು. ಮಕ್ಕಳಿಗೆ ಹೆಸರು ಭಾಷೆ ಅಂದಿರ್ತಾರೆ. ಆಕೆಯ ಮಕ್ಕಳಿಗೆ ತಕ್ಕಂಗ ತನ್ನ ಮಗ ಹೇಗಿತ್ತು ಹಂಗೆ ಹೆಸರಿಟ್ಲು. ಶಾಂತರಸ ಅಂದ್ರ ಅವನ ಎರಡೂ ಮೂಗಿನಾಗಿಂದ ರಸ ಶಾಂತವಾಗಿ ಹರಿತಿತ್ತು. ಒಂದು ಕಡೆ ತುಂಗ ಹರಿತಿದ್ಲು, ಒಂದು ಕಡೆ ಭದ್ರ ಹರಿತಿದ್ಲು. ಇಂಥ ಮಗನ ಹಡ್ಕೊಂಡು ಕುಂತು ಆ ಮಗ ಹುಟ್ಟೈತೆ ಅಂತ ತಿಳ್ಕೊಂಡು ಪಾಪ ಸಾದರ ಮಾವ ವಕೀಲಿದ್ದ ಭಾಳ ದಿವಸ ಆಗಿತ್ತು ತಂಗಿ ಮನೆಗೆ ಹೋದಂತ ತಿಳ್ಕೊಂಡು ಅದು ಟಿಪ್ ಟಾಪ್ ಆಗಿ ಮನೆಗೆ ಬರ್ತತಿ. ಏನು ಮಾಡ್ತಾಳೆ ನಮ್ಮ ತಂಗಿ ಅಂತ ತಿಳ್ಕೊಂಡು ಬಂದಾಗ ಇದು ಹೊರಗೆ ಆಡಕ್ಕತ್ತಿತ್ತು ಮಗ ದಾಡದಾಗಿ ಶಾಂತರಸ. ಅದಕ್ಕೆ ಕೆಳಗೆ ಮೂಗು ಮಾಡ್ತೋ ದಳ 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 ಇಳಿಬೇಕು ಮತ್ತೆ ಅಂತ ಏರಿಸ್ಬೇಕು ಮೂಗು. ಈ ನಮನಿಗೆ ಗಿರಾಕಿದ ಆಡಕ್ಕತ್ತಿತ್ತು. ಬಂದವನ ನಿಂತ ಬಾಗಲಿಗೆ ತಮ್ಮ ಒಳಗದಾರನ ಯಾರು ಅಂದ ಯಾನೇನು ಅನಕತ್ತಿದ್ದು. ಯಾಕೆ ಅದು ಲೈನ್ ಕ್ಲಿಯರ್ ಇಲ್ಲ ನೋಡ್ರಿ ಮೂಗು. ಲೈನ್ ಕ್ಲಿಯರ್ ಇತ್ತಂದ್ರೆ ಚೆನ್ನಾಗಿ ಮಾತಾಡಕ್ ಬರ್ತಿತ್ತು. ಹಿಡ್ಕೊಂಬಿಟ್ಟಿರ್ತದ ಅವಾಗ ಸರಿ ಅಂದವ ನಾವು ಒಳಗೆ ಹೋಗಿಬಿಟ್ಟ. ಒಳಗೆ ಹೋದ ಕೂಡಲೇ ತಂಗಿ ಅಂತ ಒಳಗೆ ಹೋಗಿಬಿಟ್ಟ. ಒಳಗೆ ಹೋದ ಕ್ಷಣ ಏನ ಮಾಡ ಬಂದ ನಮ್ಮ ಮಾಡ ಬಂದ ಅಂದಕ್ಕೆ ರೊಟ್ಟಿ ಬಡಿತಿದ್ಲು ಹಿಟ್ಟುಗೈಲೇನೆ ಎದ್ದು ಓಡಿ ಬರ್ತಾಳೆ ಆಕೆ. ತಂಗಿ ತಂಗಿ ತಡಿ 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 ಅಂದು ಇದು ಹಿಂದಿಂದ ಹೋತ್ರಿ ಇದು ಹಂಗ ಒಂದಸ್ತವನ ನನ ಗಮ್ಮಂತಿದ್ದು. ಇದಕ್ಕೆ ಇದು ಇಂಥ ಮಕ್ಕಳದು ಹರಕೆ ಹೊತ್ತಡದಿದ್ವು. ಏ ಯಾರು ಬೈವ ಅಂತ ಕೇಳಿದ ತಂಗಿಗೆ. ಯಪ್ಪ ನನ್ನ ಕಟ್ಟಾಣಿ ನಮ್ಮವನ ಗಂಡ ನೋಡ್ರಿ ಗಂಡು ಹುಡ್ತು ಅವ್ರ ಅವನ ಗಂಡ ಅಂತ. ಗಂಡು ಹುಡ್ತು ಅಂದ್ರೆ ನಮ್ಮ ಅಪ್ಪನ ಹೆಣ್ತಿ ಅಂತಾರೆ ಇವರು. ಅದು ಎಂದು ಗಂಡ ಆಗ್ಬೇಕು, ಇದು ಎಂದು ಹೆಣ್ತಿ ಆಗ್ಬೇಕು. ಅಷ್ಟೊತ್ತಿಗೆ ಅವು ಗೋರಿ ಕಂಡಿರ್ತಾವು. ಆ ರೀತಿಯಾಗಿದ್ದಾಗ ಅಯ್ಯೋ ಯಪ್ಪ ಏನು ಮಗನ ಹಡದೆವ ದೇವ್ರಿಗೆ ಹರಿಕೆ ಹೊತ್ತಿ ಎಂತ ಮಗನ ಹಡದಿ ಆತು ಅಂದ. ಕೈಕಾಲ ಮರಿ ತಕ್ಕೊಂಡ ಎಣ್ಣ ಅಡಿಗೆ ಮಾಡೇ ಬಿಟ್ಟಿನ ಊಟಕ್ಕೆ ಕುಂದ್ರಂದ್ರು ಕುಂತ. ಇವನು ಬಂದು ಅವನ ಮನೆ ಹಾಕೊಂಡು ಮುಂದೆ ಕುಂತ. ಅವಾಗ ಹೇಳಿದಂತ್ರಿ ವಕೀಲ, ಲೇ ಯಪ್ಪ ಸ್ವಾದ್ರಳೆಯ ಕಾಲು ಬಿಡುತ್ತೀನಿ ತಪ್ಪೇನ ಅಲ್ಲಿ ಬಿದ್ರ ಅದಕ್ಕೆ ಇಲ್ಲಿಂದ ಎದ್ದು ಹೋಗು. ಆದ್ರೆ ನಾನು ನಿದ್ರೆ ಕುಂತು ಉಣಬೇಡ. ಯಾಕಂದ್ರೆ ನೀ ಊಟಕ್ಕೆ ನಾನು ಕೊಡು ಕುಂತ ಅಂದ್ರೆ ನಾನೇ ಯಾವಾಗ ಉಣಬೇಕು? ಯಾಕೆ ಇಳಿತಿತ್ತು ನೋಡಿ ಅದು ತುಂಗಭದ್ರ. ನಾನು ಇಲ್ಲ ಉಣ ಅಂತಿದ್ದೆ. ಇಲ್ಲ ಇವನು ಏನು ಮಾಡಬೇಕು ಅಂದ. ಇದು ಮ್ಯಾಕ ಮಸಡಿ ಮಾಡಕತ್ತಿತ್ತು. ಅವಾಗ ತಂಗಿ ಹೇಳಿದೆ, ಇವಾಗ ಏನು ಮಾಡಿದ್ವಿ? ಏ ಶಾವಿಗೆ ಮಾಡೀನಿ ಅಣ್ಣ, ಸುದ್ದಿ ಬೇಡದ್ರದ್ದು, ಬಾಯೆಲ್ಲ ಕೆಟ್ಟ ಹೋಗಿಬಿಟ್ಟತಿ, ಒಣ ಕಾರ್ಪುಡಿ ರೊಟ್ಟಿ ಕೊಟ್ಟು ಬಿಡೋಣ. ಏನ ಎಣ್ಣ ಅಂದ್ಲು, ಇಲ್ಲವ ಬಾಯಿ ಕೆಟ್ಟದ್ದು ಒಣ ಕಾರ್ಪುಡಿ ಹಾಕಂದ್ರು. ತಂದಕ್ಕೆ ಒಣ ಕಾರ್ಪುಡಿ ಇಟ್ಲು.
ಎಣ್ಣೆ ತರಕ್ಕಂತ ಒಳಗೆ ಹೋಗಿದ್ಲು. ಇದು ಮ್ಯಾಗ ನೋಡಕ್ ಹತ್ತಿತ್ತು, ಬುಡಕ್ ಬಗ್ಗೆ ನೋಡಿದ್ಲೆ, ಅಲ್ಲಿ ಏನಾಯ್ತು ನೋಡಲಿ ಅಂದ. ಅದು ಮ್ಯಾಗ ನೋಡಕ್ ಹತ್ತಿತ್ತು, ಇದು ಕೈ ಅಳೆಯುತ್ತಿತ್ತು, ಸರ್ರ ಅಂತ ಏರಿಸ್ತಿತ್ತು. ಆ ಕೈಗೆ ಶಿಂಬಳನ ಹತ್ತಿ ಬಿಟ್ಟಿತ್ತು, ಬೆಳ್ಳಿ ಚಡಿ ನೆಲಕ್ಕೆ ಹೊಡಿ ಸಣ್ಣಗೆ ಕಾರ್ಪುಡಿ ಉದುರಿಸಿಬಿಟ್ಟ ಎರಡು ಕೈಗೆ. ಇದು ಸರಕ್ಕಂತ ಏನು ಮೂಗು ಏರಿಸ್ತು, ಮೂಗು ಗಾಡ್ರಿ ಬಿಡ್ತ್ರಿ, ಯಾವ ಮತ್ತೆ ಹೊಳಿ ಹುಣಿ ಚಾಲು ಮಾಡಿದ. ಆವಾಗ ಓಡಿ ಬರ್ತಾಳ ತಂಗಿ, ಏನಾತು ಏನಾತು ಏನಾತಂದ್ರ ಹಿಂಗಾತು, ಹಿಂಗ್ ಮಾಡಿದ ಮಾವ, ಹಿಂಗ್ ಮಾಡ ಮಾವ ಅಂತ ಹೇಳಿ ಅಳಕ್ ಹತ್ತಿದ್ದಂತ ಹೇಳ್ತಾ ಇದ್ದ ನಮ್ಮ ವಕೀಲ. ಯವ್ವಾ ದೇವ್ರಿಗೆ ಹರಿಕೆ ಹೊತ್ತು ಹಡೆದ್ ಹಡದಿ ಮುತ್ತಿನದ್ದು ಒಂದೇ ಹಡದಿದೆ. ಆ ಇದ್ದು ಒಬ್ಬ ಮಗನ ಚಂದಾಗಿ ಜೋಪಾನ ಮಾಡಕ್ಕಲ್ಲಿ, ಅದರದ ಅರಿವಿ ನೋಡು, ಅದರದ ಆಕಾರ ನೋಡು, ಅದನ್ನ ನೊಣ ಗೊಮ್ಮ ಅಂತ ನೊಣಭೂತ್ ಕಪ್ಪಾಗೈತೆ ಅದು. ಅದಕ್ಕೆ ಆ ರೀತಿಯಾಗಿ ಮಕ್ಕಳನ್ನ ಜೋಪಾನ ಮಾಡಿದಾಗ ಅರ್ಥಲ್ಲ, ಈ ರೀತಿಯಾಗಿ ನೀ ದೇವ್ರಿಗೆ ಹರಿಕೆನೂ ಹೊತ್ತು ಹಡಿಬಾರ್ದಾಗಿತ್ತು. ಆದ್ರೆ ಇಲ್ಲೇ ಮಾದಲಾಂಬಿಕೆ ಏನು ಮಾಡ್ತಾ ಇದ್ದಾಳೆ, ಈ ರೀತಿಯಾಗಿರತಕ್ಕಂಥ ವ್ರತ ಮಾಡಲಿಲ್ಲ, ಈ ರೀತಿಯಾಗಿರತಕ್ಕಂಥ ಮಕ್ಕಳು ಬೇಡಲಿಲ್ಲ, ಆಕೆ ಏನು ಪತಿ ಹೇಳ್ತಾ ಇದ್ದ ಅದನ್ನೇ ಆಚರಣೆ ಅನ್ನತಕ್ಕಂಥದ್ದನ್ನು ಮಾಡ್ತಿದ್ಲು. ಪರಮ ಭಕ್ತಿಯಿಂದ ಒಂದು ವರ್ಷ ಪರ್ಯಂತರವಾಗಿ ನಂದಿ ವ್ರತ ಅನ್ನತಕ್ಕಂಥದ್ದನ್ನು ಆಚರಣೆ ಮಾಡ್ತಾ ಇದ್ದಾಳೆ ಇಲ್ಲೇ ಮಾದಲಾಂಬಿಕೆ. ವ್ರತ ಅನ್ನತಕ್ಕಂಥದ್ದು ಮುಗಿದ ಕೊನೆಯ ದಿನದಲ್ಲಿ, ಕೊನೆಯ ದಿವಸದಲ್ಲಿ ದೇವ ಭಕ್ತ ಕಾಮಧೇನುವೆ ನಂದೀಶ್ವರ ನನಗೆ ಸತ್ಪುತ್ರನನ್ನು ದಯಪಾಲಿಸೆಂದು ಬೇಡ್ತಾ ಇದ್ದಾಳೆ. ಕರುಣಿ ದೇವ ನಂದಿನಾಥ, ಕರುಣಿ ದೇವ ನಂದಿನಾಥ, ಮಾಡು ಪೂರ್ಣ ಕಾಮನಾ, ಕರುಣಿ ದೇವ ನಂದಿನಾಥ. ದಯಾಧನ ನೀಡು ವಂಶ ದೀಪನ, ದಿನ ಕೇಳವಿಯೇ ಭೂಷಣ, ನಿಜಗ ಚಂದ್ರ ಮೋದನ, ತನಯ ಗ್ರಹಕ್ಕೆ ಶೋಭನ, ಕನಿಸು ಮನದ ಯಾಚನ, ಕರುಣಿ ದೇವ ನಂದಿನಾಥ, ಮಾಡು ಪೂರ್ಣ ಕಾಮನ, ಕರುಣಿ ದೇವ ಕರುಣಿ ದೇವ ಕರುಣಿ ದೇವ. ಸಾಂಬಜಯ ನಮ ಪಾರ್ವತಿ ಪತಿ ಹರ ಮಹಾದೇ. ಆಗ ನಂದೀಶ್ವರನ ಮಸ್ತಕದ ಮೇಲೆ ಧರಿಸಿದ್ದ ಹೂವು ಮಾದಲಾಂಬಿಕೆ ಉಡಿಯಲ್ಲಿ ಬಿಡ್ತಾ ಇದೆ. ಸಾನುಕೂಲೆ ಜಗನ್ನಾಥೇ ವಿಪ್ರಯ ಸುಪ್ರಿಯೋ ಭವೇ. ದೇವರು ಒಲಿದರೆ ವಿಷವು ಕೂಡ ಅಮೃತವಾಗುತ್ತದೆ ಅನ್ನತಕ್ಕಂಥ ಮಾತು ಇಲ್ಲಿ ನೆನಪಿಗೆ ಬರ್ತಾ ಇದೆ. ಹಾಗೆ ಇಲ್ಲಿ ನಂದೀಶ್ವರನ ಒಲಮೆಯಿಂದ ಮಾದಲಾಂಬಿಕೆಗೆ ಎಲ್ಲಿಲ್ಲದ ಹರ್ಷ. ದೇವನ ಪಾದಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸಿ ಸಂತೋಷದಿಂದ ಮನೆಗೆ ಬರ್ತಾ ಇದ್ದಾಳೆ. ಮುಂದೆ ಕೆಲವು ದಿನಗಳಲ್ಲಿಯೇ ನಂದೀಶ್ವರನ ಅನುಗ್ರಹದಿಂದ ಗರ್ಭವತಿಯಾಗಿ ನವಮಾಸ ತುಂಬಿರುವಾಗ ಒಂದು ದಿನ ಮಂಚದ ಮೇಲೆ ಮಲಗಿರ್ತಾ ಇದ್ದಾಳೆ. ಸ್ವಪ್ನದಲ್ಲಿ ಕೂಡಲ ಸಂಗಮನಾಥ ಬಂದು ನಿಂತಂತಾಗಿದೆ. ಮಾದಲಾಂಬಿಕೆ ಕೇಳ್ತಾ ಇದ್ದಾಳೆ, ತಾವು ಯಾರು? ನಾನು ಜಂಗಮ ತಾಯಿ. ಓಹೋ, ತಮ್ಮ ಹೆಸರೇನು? ಸಂಗಮ ತಾಯಿ. ನಿನಗೆ ಪುತ್ರೋದಯವಾಗುವುದು ಎಂದು ಆಶೀರ್ವದಿಸಲು ಸ್ವಪ್ನ ಮಾಯವಾಗಿ ಬಿಡ್ತಾ ಇದೆ. ಮಾದಲಾಂಬಿಕೆಯ ಆನಂದವೋ ಆನಂದ, ಆ ಸ್ವಪ್ನದ ಸುವಿಚಾರವನ್ನು ಪತಿಯ ಎದುರಿಗೆ ಹೇಳಿದ್ದೇ ಹೇಳಿದ್ದು. ಇದು ಎಲ್ಲ ಸ್ತ್ರೀಯರಿಗೆ ಆಗುವಂತಹದ್ದೇ ಸ್ವಾಭಾವಿಕ. ಆ ಬಳಿಕ ಮಾದಲಾಂಬಿಕೆಯ ಗರ್ಭದಲ್ಲಿ ಪವಿತ್ರ ದೇಹದ ಮೂರ್ತಿ ರೂಪುಗೊಂಡಾಗ ತನುವು ಬಿಳುಪೇರಿತು. ಆ ತಾಯಿಯ ನಿದ್ರೆಯೇ ಯೋಗ ನಿದ್ರೆಯಾಯಿತು. ಗರ್ಭದಲ್ಲಿ ಯೋಗೀಂದ್ರ ಹಂಸನು ಬೆಳೆಯುತ್ತಿರಲು ನಡೆ ಮಂದವಾಯಿತು. ತಾಯಿಯ ಪವಿತ್ರ ಗರ್ಭದ ಗದ್ದಿಗೆಯೇ ಶುಭೋದಯ, ಸುಕುಮಾರನ ಸುಖ ಸಮಾಧಿಗೆ ಸ್ಥಳವಾಯಿತು. ತಾಯಿಯ ಗರ್ಭದ ಮರಿಯಿನವನ್ನು ನಿರ್ಮೂಲನೆ ಮಾಡಿ ತನುವಿಗೆ ಮಲತ್ರಯದ ಸೋಂಕಿಲ್ಲದೆ ವಿಷಯಾಸಕ್ತಿ ಹಸಿವು ತ್ರಸಗಳನ್ನು ಇಲ್ಲದಂತೆ ಮಾಡಿ ಸಮಾಧಿ ಸ್ಥಿತಿಯಲ್ಲಿ ಪದ್ಮಾಸೀನ ಸ್ಥಿತಿಯಲ್ಲಿದ್ದು ದೀಪರೋಪಾದಿಯಲ್ಲಿ ಗರ್ಭವಾಸದಲ್ಲಿ ಬೆಳಕನ್ನುಂಟು ಮಾಡಿದ್ದಾನೆ. ಉದಾತ್ತವಾಗಿರತಕ್ಕಂಥ ಬೆಳಕಿನ ಕಾಂತಿಯಿಂದ ಚಿತ್ ಪ್ರಭಾಂಗನು ಅಜ್ಞಾನ ನಿವಾರಕನಾಗಿ ಶಿವಯೋಗಿಯಂತೆ ಥಳಥಳಿಸುವ ತೇಜೋದ್ರವ್ಯವಾಗಿ ಸಮಾಧಸ್ಥನಾಗಿದ್ದಾನೆ ಬಸವಣ್ಣ. ಬಸವೇಶ್ವರರ ಜನ್ಮ ಕಾಲದಲ್ಲಿ ಅಭ್ಯುದಯದ ಕುರುಹುಗಳು ತೋರಿ ಬರ್ತಾ ಇದ್ದೀವಿ. ಮಾದಲಾಂಬಿಕೆಯು ಒಂದು ದಿವಸ ಶುಭ ಮುಹೂರ್ತದಲ್ಲಿ ಸುಪುತ್ರನನ್ನು ಹಡಿತಾ ಇದ್ದಾಳೆ. ಹಡದ ಹಿಗ್ಗಿನಲ್ಲಿ ನಂದೀಶ್ವರನ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಶಿವರೂಪದಿ ಶ್ರೀ ನಂದೀಶ್ವರನೇ, ಶಿವರೂಪದಿ ಶ್ರೀ ನಂದೀಶ್ವರನೇ, ಭುವಿಗಿಳಿದನೆ ಭುವನೇಶ್ವರನೇ, ಶಿವರೂಪದಿ ಶ್ರೀ ನಂದೀಶ್ವರನೇ. ಭಗವ ಕಂಡೆ ಮಗುವ ಕಂಡೆ
ನಗುವ ಶಶಿಯ ಕಂಡೆ ಕಂಡೆ ಜಗದ ವಿರಾಮ ಸ್ವಗತಿನ ಸೀಮ ಜಗದ ವಿರಾಮ ಸ್ವಗತಿನ ಸೀಮ ಶಾಂತಿ ಸುಧಾಮನ ಕಂಡೆ ಕಂಡೆ ಶಿವರೂಪದಿ ಶ್ರೀ ನಂದೀಶ್ವರನೇ ಗುರುಗುಡಿದಾನೆ ಭುವನೇಶ್ವರನೇ. ಸತಿಪತಿಗಳ ಈರ್ವರಿಗೂ ಸಂತಾನವಾಯಿತೆಂದು ಸಂತೋಷ ಪಡುವಷ್ಟರಲ್ಲಿ ಶಿಶುಬೊಳದೇ ನಗದೇ ಇರುವುದನ್ನು ಕಂಡು ತಂದೆ ತಾಯಿಗಳು ವೈದ್ಯರಲ್ಲಿ ತೋರಿಸ್ತಾ ಇದ್ದಾರೆ, ದೇವರಿಗೆ ಬೇಡಿಕೊಳ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಕೂಡಲ ಸಂಗಮ ಕ್ಷೇತ್ರದಲ್ಲಿ ಜಾತವೇದ ಮುನಿಗಳು ಶಿಷ್ಯರಿಗೆ ಶಾಸ್ತ್ರಾಭ್ಯಾಸ ಮಾಡಿಸುತ್ತಿದ್ದು ಅವರು ಅಕಸ್ಮಾತ್ ಆಗಿ ಬಾಗೇವಾಡಿಗೆ ಬಂದಿರಲು ಈ ವಾರ್ತೆಯನ್ನು ಕೇಳಿ ಮಾದರಸನ ಮನೆಗೆ ಹೋಗಿ ಆ ಮಗುವಿಗೆ ಉಜ್ವಲ ಭವಿಷ್ಯವಿದೆ ಎಂದು ಹೇಳಿ ಕೂಸಿನ ಹಣೆಗೆ ಭಸ್ಮ ಲೇಪಿಸ್ತಾ ಇದ್ದಾರೆ. ಆಗ ತಕ್ಷಣವೇ ಕೂಸು ಕಣದಿರದು ಉಸಿರಾಡಿಸ್ತಾ ಇದೆ. ಆಗ ಊರಲ್ಲಿ ಎಲ್ಲರ ಬಾಯಲ್ಲಿ ಸಕ್ಕರೆಯೋ ಸಕ್ಕರೆ. ಮಾದರಸನ ಮನೆಗೆ ಊರಲ್ಲಿಯೇ ಹೆಣ್ಣು ಮಕ್ಕಳೆಲ್ಲರೂ ಬರುತ್ತಾರೆ. ಉತ್ಸಾಹದಿಂದ ಕೂಸನ್ನು ತೊಟ್ಟಿಲಲ್ಲಿ ಹಾಕಿ ಹೆಸರಿಟ್ಟು ಕರೆದು ಜೋಗಳ ಪಾಡ್ತಾ ಇದ್ದಾರೆ. ಭುವನ ಪಾವನ ಬಸವ ಜೋ ಶಿವನ ವಾಹನ ಬಸವ ಜೋ 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 ಶಿವನ ವಾಹನ ಬಸವ ಜೋ ಕವಿದ ಕತ್ತಲೆ ಕಳೆಯ ಬಂದ ರವಿಯ ಜೋ ಕವಿಯ ಜೋ 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 ಜೋ. ಈ ರೀತಿಯಾಗಿ ಸಡಗರದಿಂದ ಬಸವ ಬಸವೇಶನೆಂದು ನಾಮಕರಣ ಮಾಡುತ್ತಾರೆ. ಮುಂದೆ ತಂದೆ ತಾಯಿಗಳ ಲಾಲನೆ ಪಾಲನೆ ಮಮತಿಗೆ ಮಡಿಲಲ್ಲಿ ಬಸವೇಶನು ದಿನೇ ದಿನೇ ಹುಣ್ಣಿಮೆಗೆ ಚಂದಿರನಂತೆ ಬೆಳೆದು ದೊಡ್ಡವನಾಗುತ್ತಾನೆ. ಬಸವಣ್ಣನಿಗೆ 8 ವರ್ಷಗಳು ತುಂಬಿವೆ. ಆಟ ಪಾಠಗಳಲ್ಲಿ ಮನಸ್ಸಿಲ್ಲ. ಊರ ಹೊರಗಿನ ಶಿವಾಲಯವೇ ಶಾಂತಿ ಮಂದಿರವಾಯಿತು. ಅಲ್ಲಿ ಮೌನವಾಗಿ ಕುಳಿತು ಆಲೋಚಿಸ್ತಾ ಇದ್ದಾನೆ. ಈ ಕ್ಷಣಿಕ ಜೀವನದಲ್ಲಿ ಏನಿದೆ, ಇದು ಶಾಶ್ವತವೆಂದು ಬೇಗಬೇಕೆ, ಅಲಂಕರಿಸಬೇಕೆ, ಇದರ ಗುರಿಯನ್ನು ಎಂಬ ವಿಚಾರದಲ್ಲಿ ಬಸವಣ್ಣನ ಮನಸ್ಸಿಗೆ ಶಾಂತಿಯೇ ಇಲ್ಲದಾಯಿತು. ದೇವರನ್ನು ಕೇಳುತ್ತಾ ಇದ್ದಾನೆ, ಆದರೆ ದೇವರ ಉತ್ತರವೇ ಇಲ್ಲ. ಹೀಗೆಯೇ ಬಾಲ್ಯ ಕಳೆಯುತ್ತಾ ಇದ್ದಾನೆ. ಮುಂದೆ ಬಸವಣ್ಣನ ಬೆಳೆದಂತೆ ಜಗತ್ತಿನ ನಾನಾ ವಿಧ ಕರ್ಮಜಾಲ ಕಣ್ಣೆದುರು ನಿಲ್ತಾ ಇದ್ದಾವೆ. ಧಾರ್ಮಿಕ ಕಟ್ಟು ಕಲೆಗಳನ್ನು ನೋಡಿ ಬಸವಣ್ಣನಿಗೆ ಬೇಸರಿಕೆ ಬರುತ್ತದೆ. ಬಸವಣ್ಣನಿಗೆ 8 ವರ್ಷ ಮುಗಿಯ ಬಂದಿವೆ. ತಂದೆ ತಾಯಿಗಳು ಉಪನಯನ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಆಗ ಬಸವೇಶನು ನಸುನಕ್ಕೂ ತಂದೆಗೆ, ನಾನು ಹುಟ್ಟಿದ ಕೂಡಲೇ ಕಪ್ಪಡಿಯಿಂದ ಗುರು ಸಂಗಮೇಶ್ವರನು ಬಂದು ಉಪದೇಶಿಸಿ ಶೈವಾಚಾರ ಮಾರ್ಗದಲ್ಲಿ ನನ್ನನ್ನು ನಡೆಸಿದ್ದಾನೆ. ಶಿವಭಕ್ತಿ ಮಾರ್ಗವು ಕರ್ಮ ಮಾರ್ಗವು ಎಂದೂ ಒಂದಾಗಲಾರವು ತಂದೆ. ನೀರ ನೇಣಿನ ಬಾಧೆಯಿಲ್ಲದ ವೀರ ಶೈವಾಚಾರ ದೀಕ್ಷಾಧಾರಕನಾದ ನನ್ನನ್ನು ಘೋರ ಕರ್ಮಾಶ್ರಯದ ಸಾಗರದಲ್ಲಿ ಮುಳುಗಿಸಬೇಕೆಂಬ ವಿಚಾರ ನಿಮ್ಮದಾಗಿದೆ ಅಲ್ಲವೇ, ಹೇಳ್ತಾ ಇದ್ದಾನೆ ಮುಗ್ಧ ಮನಸ್ಸಿನ ಜ್ಞಾನಿ ಬಸವಣ್ಣ. ಆಗ ತಂದೆ ಮಾದರಸನಿಗೆ ಅಸಮಾಧಾನವಾಗುತ್ತದೆ. ಬಸವೇಶ ನೋಡು ಬಸವೇಶ, ತಂದೆ ತಾಯಿಗಳ ಮಾತನ್ನು ಪಾಲಿಸಬೇಕಪ್ಪ, ಪಾಲಿಸಬೇಕು. ನಿನ್ನ ಕುಂದುಕೊರತೆಗಳು ಏನಿದ್ದರೂ ಕೂಡ ಅವುಗಳೆಲ್ಲವನ್ನೂ ನಾನು ನಿವಾರಣೆ ಮಾಡ್ತಾ ಇದ್ದೇನೆ. ನಿನ್ನ ಕುಲದ ಬೇರಿಗೆ ನೀನೇ ಗುದ್ದಲೆ ಹಾಕಿದರೆ ಹೇಗಪ್ಪ? ನಮ್ಮ ವಿಪ್ರವರು ಕೇಳಿದರೆ ನಿನ್ನನ್ನು ಕುಲದಿಂದ ಹೊರಗೆ ಹಾಕದೇ ಇರೆ. ಬೇಡಕಂದ ಬೇಡ, ನಿನಗೆ ಒಳ್ಳೆಯದನ್ನೇ ಮಾಡುತ್ತಿರುವೆವು. ಮನಸ್ಸು ನೋಯಿಸಬೇಡಪ್ಪ, ಮನಸ್ಸು ನೋಯಿಸಬೇಡ ಬಸವೇಶ ಅಂತ ತಿಳಿದುಕೊಂಡು ದೀನತೆಯಿಂದ ಕೇಳಿಕೊಳ್ತಾ ಇದ್ದಾನೆ ಪಾಪ. ಅಪ್ಪ, ನೀನು ಬೋಧಿಸುವ ಶುಷ್ಕವಾದ ಸಡು ದರ್ಶನಕ್ಕಿಂತಲೂ ಭಕ್ತಿ ರಸದ ಸೋನಿಯಾದ ಮೃಡ ದರ್ಶನವೇ ಮಿಗಿಲಾಗಿದೆಯಪ್ಪ. ಜೀವನ ಮುಕ್ತಿಯುತ ಸಂತುಷ್ಟ ತತ್ವಾತ್ಮಕ ಇಷ್ಟಲಿಂಗ ವಿಶಿಷ್ಟ ಮಾರ್ಗಕ್ಕೆ ಸಮಾನವಾದ ರಾಜಮಾರ್ಗ ಇನ್ನೊಂದುಂಟೆ ಹೇಳು. ಕುಲಸತಿಯಂತೆ ನನ್ನ ಭಕ್ತಿ ಮಾರ್ಗ, ಬೆಲೆ ಬೆಣ್ಣಿನಂತೆ ನನ್ನ ಬ್ರಹ್ಮ, ಭರ್ಗನೊಬ್ಬನೇ ದೇವನೆಂಬ ಮಂತ್ರವನ್ನು ಅರಿದ ಬಳಿಕ ಅನ್ಯ ದೈವದ ಸೇವೆ ಸಮ್ಮತವೇ? ತಿಳಿದು ನೋಡಲು ಸದಮಳೋತ್ತಮ ಭಕ್ತಿಗೆ ಕರ್ಮಪದವು ದ್ವಿಜತ್ವವು ನಿಶ್ಚಿತಬಹುದಪ್ಪ, ನಿಶ್ಚಿತಬಹುದು. ಲಿಂಗ ಘನ ಲಿಂಗ ಮನ ಲಿಂಗ ಲೀನಾಧಾರ ಮೂರು ದೀಕ್ಷೆ ಮೂರು ಮಲ ಹರಿದು ಜನ್ನ ಪೂರ್ವ ಕುಲ ಜ್ಞಾನ ಘನ ನಂದ ಮನ ಬೇಡವ್ರತ ವಿಧಾನ ಬೇಡವ್ರತ ವಿಧಾನ. ಅಪ್ಪ, ನೀನು ಹಠ ಹಿಡಿದರೆ ಈ ಕರ್ಮ ಕ್ರಿಯಾಚಾರ ಪ್ರವರ್ತನವು ನನಗೆ ಸಮ್ಮತವಿಲ್ಲ. ಕೂಗಿಲ ಮರಿಯನ್ನು ಕಾಗೆ ಸಾಕಿದರೂ ಅದು ಪಂಚಮ ಇಂಚರದಲ್ಲಿ ಕೂಗುವುದಿಲ್ಲವೇ?
ಗುರುಪಾದಾರ್ಚನೆಗೆ ಬಲಿದು ಪರಮಶೈವೋನ್ನತಿಗೆ ಶರಣ ಸ್ವಾನುಭಾವಕ್ಕೆ ಅವರ ಪ್ರಸಾದಕ್ಕೆ ವೀರಭಕ್ತಿಗೆ ಹಾರವೇನಲ್ಲದೆ ನಾನೆಂದಿಗೂ ಹಾರವ ಕುಲಕ್ಕೆ ಹಾರನಪ್ಪ, ನಾನೆಂದಿಗೂ ಹಾರ ಕುಲಕ್ಕೆ ಹಾರನು. ಶಿವಭಕ್ತರೇ ನನಗೆ ಬಂಧುಗಳು, ಮುತ್ತಯ್ಯ ಚೆನ್ನಯ್ಯ ಕಕ್ಕಯ್ಯ ತಂದೆ ನಿಂಬೆವ ತಾಯಿ, ವೀರ ಮಹೇಶ್ವರರೇ ಗತಿಮತಿ. ಇನ್ನು ನಿಮ್ಮ ಆಚಾರದಲ್ಲಿ ನೀವಿರಿ, ನಮ್ಮ ಆಚಾರದಲ್ಲಿ ನಾವಿರುತ್ತೇವೆ. ನಾನ್ಯಾರೋ ನೀವ್ಯಾರೋ ಎಂದವನೇ ಅಕ್ಕ ನಾಗರಾಂಬಿಕೆಯೊಡನೆ ಹೊರಹೊರಟು ಮಹಾಮನಿಯಾದ ಕಪ್ಪಳಿ ಸಂಗಮ ಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ ಅಣ್ಣ ಬಸವಣ್ಣ. ಆಗ ಅಲ್ಲಿಯ ಭಕ್ತ ಬಳಗಕ್ಕೆಲಕ್ಕೂ ಅಪಾರವಾಗಿರತಕ್ಕಂತಹ ಆನಂದ. ಬಸವೇಶ್ವರನನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಉಪನಯನಕ್ಕೆಂದು ಬಂದ ಸೋದರ ಮಾವ ಶಿವಭಕ್ತಿಯುತ ಬಲದೇವ ಮಂತ್ರೀಶನು ತರುಣ ಬಸವಣ್ಣನವರ ವ್ಯಕ್ತಿತ್ವದಿಂದ ಆಗಲೇ ಪ್ರಭಾವಿತನಾಗಿ ಬಿಡ್ತಾ ಇದ್ದಾನೆ. ಸಂಗಮನಾಥನ ಮೇಲಿಟ್ಟ ಗುರುಭಕ್ತಿಗೆ ಬಲದೇವನ ಮೆಚ್ಚುತ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಚಿಕ್ಕವನಾದ ಬಸವಣ್ಣನ ಮೇಲೆ ಅಪಾರ ವಾತ್ಸಲ್ಯ ಹುಡ್ತಾ ಇದೆ. ಅಂತೆಯೇ ಗುರುಭಕ್ತಿ ಸದಾ ಕುರಿಯಾ ಶ್ರೇಯಸೆ ಭೂಯಸೆ ನರಹ, ಮಾನವನ ಹೆಚ್ಚು ಹೆಚ್ಚು ಶ್ರೇಯಸ್ಸಿಗಾಗಿ ಸತತವೋ ಗುರುಭಕ್ತಿ ಅನ್ನತಕ್ಕಂಥದ್ದನ್ನು ಹೊಂದಿರಬೇಕು. ಈ ಮಾತು ಅಣ್ಣ ಬಸವಣ್ಣನವರಿಗೆ ಅನ್ವಯಿಸ್ತಾ ಇದೆ. ಎಲ್ಲರಲ್ಲಿಯೂ ಸೇವಾಭಾವನೆ ಭಕ್ತಿ ಮಾರ್ಗ ಮೂಡಿ ಬರುತ್ತದೆ. ಸೂಚಿನ ಹೆಣೆಗೆ ಭಸ್ಮ ಲೇಪಿಸಿ ಎತ್ತರಿಸಿದ ಜಾತವೇದ ಮುನಿಗಳು ಬಸವಣ್ಣನ ಮಾರ್ಗವನ್ನು ನಿರೀಕ್ಷಿಸುತ್ತಿರುವಾಗ ಬಸವಣ್ಣನ ಬಂಧುಗಳಲ್ಲಿ ಹತ್ತು ಮುದ್ದಾಡ್ತಾ ಇದ್ದಾರೆ. ಆ ಕ್ಷೇತ್ರದಲ್ಲಿ ಮಲಪ್ರಭೆ ಕೃಷ್ಣಿಯರು ನಿತ್ಯ ಮೈದೊಳೆಯುವ ಸಂಗಮನ ಶಿವಮಂದಿರ, ಅಲ್ಲಿ ಬಸವಣ್ಣನಿಗೆ ನಿತ್ಯ ಪೂಜೆ, ಲಿಂಗದ ಒಡನಾಟ ಇವೇ ನಿತ್ಯ ಕ್ರಿಯೆಗಳಾದವು. ಈ ರೀತಿಯಾಗಿ ಬಸವಣ್ಣ ಗುರುಕುಲದಲ್ಲಿ 18 ವರ್ಷ ವಿದ್ಯಾಭ್ಯಾಸ ಮಾಡಿ ವೇದ ವೇದಾಂತ ಸ್ಮೃತಿ ಪುರಾಣಗಳಲ್ಲಿ ಪಾಂಡಿತ್ಯವನ್ನು ಸಂಪಾದನೆ ಮಾಡ್ತಾ ಇದ್ದಾನೆ. ಬಸವಣ್ಣನ ವಿದ್ಯಾಭ್ಯಾಸ ಮುಗಿದಿದೆ, ಯವನ ಕಾಲಿಟ್ಟಿದೆ, ವಯಸ್ಸು ಮದುವೆಯನ್ನು ಎದುರು ನೋಡುತ್ತಾ ಇದೆ. ಸೋದರ ಮಾವನದ ಬಲದೇವ ಮಂತ್ರಿಶನು ಭಕ್ತಿ ಯುಕ್ತಾಚಾರ ಸೋದರ ಅಳಿಯ ಬಸವೇಶ್ವರಿಗೆ ತಮ್ಮ ಮಗಳನ್ನು ಮದುವೆ ಮಾಡಿಕೊಡಬೇಕು ಅಂತ ತಿಳಿದುಕೊಂಡು ಹವಣಿಸಿ ಬರ್ತಾ ಇದ್ದಾನೆ. ಸಜ್ಜನ ಭಕ್ತಿ ಚಾರಿತ್ರವುಳ್ಳ ಬಸವೇಶ ನನ್ನ ಮಗಳ ಪಾಣಿಗ್ರಹಣ ಮಾಡಿ ಉದ್ಧರಿಸು ಎಂದು ಭಕ್ತಿ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇದ್ದಾನೆ. ಆವಾಗ ಹೇಳ್ತಾ ಇದ್ದಾನೆ, ಸೋದರ ಮಾವನ ಮಾತಿಗೆ ಬಸವಣ್ಣನವರು ಸಮ್ಮತಿ ಕೊಡ್ತಾ ಇದ್ದಾರೆ. ವರದಿಯೇ ಕಲ್ಯಾಣ ಪಟ್ಟಣಿಮೆ ಹೊಸ ಬಗೆಯ ಟಿವಿಯಲ್ಲಿ ಶೃಂಗಾರಗೊಂಡ ಸಕಲವಾದ್ಯ ವೈಭವದಿಂದ ಮದುವೆಯ ಮಹೋತ್ಸವಕ್ಕಾಗಿ ಸನ್ನದ್ಧವಾಗುತ್ತಿದೆ. ನಾನಾ ಕಡೆಯಿಂದ ಭಕ್ತರ ಬಳಗವು ಬಂದಿದೆ. ತನ್ನ ಭಕ್ತಿ ಭಾವಕ್ಕೆ ಪೋಷಕವಾಗುವಂತೆ ವಿದ್ಯುವ್ಯಾಂಬರವನ್ನು ವರಭಜಿತವನ್ನು ಧರಿಸಿ ರುದ್ರಾಕ್ಷಿಗಳನ್ನು ಅಲಂಕರಿಸಿ ಲಿಂಗ ಪ್ರಸಾದಿತವಾದ ಕಠಾರಿಯನ್ನು ಬಂಧಿಸಿ ವಿನಮಿತ ಭಾವ ಸಂಪನ್ನ ಭಕ್ತಿ ನಿಜ ಶೃಂಗಾರ ರಸವನ್ನು ಸೂರ್ಯಗೊಂಡಿಯ ಮೊದಲಿಂಗ ವಸವೇಶನನ್ನು ನೋಡಿದೊಡನೆ ಬಲದೇವ ಮಂತ್ರೀಶನು ಧನ್ಯನಾದೆ ಧನ್ಯನಾದೆ ಧನ್ಯನಾದನೆಂದು ಉದ್ಗಾರ ತೆಗೆಯುತ್ತಾ ಇದ್ದಾನೆ. ಮಧುವನಿಗೆ ಗಂಗಾಂಬಿಕೆ ಭಾವರೂಪ ವಿಳಾಸ ಗುಣ ವೈಭವಗಳನ್ನು ತಂದೆಯ ಮುಂದೆ ಕಾಂತಿಯರು ಕವಿ ಸಮಯದಲ್ಲಿ ಬಣ್ಣಿಸ್ತಾ ಇದ್ದಾರೆ. ಧೈರ್ಯದಲ್ಲಿ ಭೂದೇವಿಗೆ, ಸಂಪತ್ತಿನಲ್ಲಿ ಲಕ್ಷ್ಮಿಗೆ, ಪ್ರಭೆಯಲ್ಲಿ ರೋಹಿಣಿಗೆ, ಜಾಣ್ಮೆಯಲ್ಲಿ ಭಾರತಿಗೆ, ರೂಪಿನಲ್ಲಿ ರತಿಗೆ, ಪತಿವ್ರತ ಆಚರಣೆಯಲ್ಲಿ ಅರುಂಧತಿಗೆ, ಸಂತತ ಪವಿತ್ರತೆಯಲ್ಲಿ ಸೀತಿಗೆ, ಮಧುಮಗಳ ಗಂಗಾಂಬಿಕೆಯು 100 ಮಡಿ ಅಧಿಕವಾಗಿದ್ದಾಳೆ ಎಂದು ಬಣ್ಣಿಸಿದ್ದನ್ನು ಕೇಳಿದ ಬಲದೇವನು ಧನ್ಯನಾದೆ ನಾನು ಧನ್ಯನಾದೆ ಅಂತ ತಿಳಿದುಕೊಳ್ತಾ ಇದ್ದಾನೆ. ಗುಣವಂತೆ ಗಂಗಾಂಬಿಕೆಯನ್ನು ಕಲ್ಯಾಣಕ್ಕೆ ಒಪ್ಪುವ ಶೃಂಗಾರ ಮಾಡಲು ಅವರೆಲ್ಲರಿಗೂ ತಿಳಿಸ್ತಾ ಇದ್ದಾನೆ. ಇತ್ತ ಬಸವಣ್ಣನ ಗುರುಗಳಾದ ಜಾತವೇದ ಮಹಾಮುನಿಗಳಲ್ಲಿ ವಂದಿಸ್ತಾ ಇದ್ದಾನೆ. ಆಗ ಮುನಿಗಳು ಹೇಳ್ತಾ ಇದ್ದಾರೆ, ಬಸವೇಶ ಸಂಸಾರದಿಂದಲೇ ಸದ್ಗತಿ ಇದೆಯಪ್ಪ, ಸಂಸಾರ ಮಾಡುತ್ತಾ ನಿನ್ನ ಜ್ಞಾನವನ್ನು ಲೋಕಕ್ಕೆ ದಾನ ಮಾಡೆಂದು ಆಶೀರ್ವದಿಸುತ್ತಾರೆ. ಸಂಗಮನಾಥನ ಕೃಪಾಶೀರ್ವಾದವನ್ನು ಪಡೆದ ಬಸವಣ್ಣ ಗಂಗಾಂಬಿಕೆಯೊಡನೆ ಮದುವೆಯಾಗಿ ಸಂಸಾರಸ್ಥನಾಗ್ತಾ ಇದ್ದಾನೆ. ಮದುವೆಯಾದ ಸ್ವಲ್ಪ ದಿನಗಳಲ್ಲಿ ಮಾವ ಬಲದೇವನು ಕಲ್ಯಾಣ ಪಟ್ಟಣದಲ್ಲಿ ಶಿವೈಕ್ಯನಾಗ್ತಾ ಇದ್ದಾನೆ. ಮಹಾರಾಜನ ಬಿದ್ದಲನ ಅರಮನೆಯಲ್ಲಿ ಮಂತ್ರಿ ಜಾಗೆ ಖಾಲಿಯೇ ಆಗಿಬಿಡ್ತಾ ಇದೆ. ಆ ಸ್ಥಾನಕ್ಕೆ ಯೋಗ್ಯರಾದವರಿಗೆ ಶೋಧ ನಡೆಯುತ್ತಿರಲು ಆ ಜಾಗಿಗೆ ಬಸವಣ್ಣನವರ ಯೋಗ ಕಾದುಕೊಂಡಿತ್ತೇನೋ ಎನ್ನುವಂತೆ ಬಿಜ್ಜಳ ರಾಜನಿಂದ ಸಕಲ ಭಂಡಾರಕ್ಕೆ ನೀವೇ ಅಧಿಪತಿಯಾಗಬೇಕು, ಕಲ್ಯಾಣ ಪಟ್ಟಣಕ್ಕೆ ವಿಜಯಮ್ಮಗೈದು ಜನತೆಯನ್ನು ಉದ್ಧರಿಸಬೇಕೆಂಬ ಭಿನ್ನಹವನ್ನು ಮನ್ನಿಸಿ ಭಕ್ತಿ ಹಿತಾರ್ಥವನ್ನು ನೆನೆಯುತ್ತಾ ಒಡಂಬಟ್ಟು ಕಪ್ಪಡಿ ಸಂಗಮದ ಭಕ್ತಾದಿಗಳಿಗೆ ನಮಿಸಿ ಅವರ ಕರುಣ ರಸದಲ್ಲಿ ಓಲಾಡಿ ಕಲ್ಯಾಣ ಪಟ್ಟಣಕ್ಕೆ ಹೊರಡ್ತಾ ಇದ್ದಾರೆ ಅಣ್ಣ ಬಸವಣ್ಣನವರು. ಮಂತ್ರಿ ಸ್ಥಾನಕ್ಕಾಗಿ ಬಂದ ಬಸವೇಶ್ವರನನ್ನು ಕಂಡ ಕಲ್ಯಾಣ ಪ್ರಭೆ ಸಂತಸಗೊಳ್ತಾ ಇದೆ. ಬಿಜ್ಜಳ ರಾಜನಿಗೆ ತೀವ್ರ ಸಂತೋಷವಾಗಿದೆ. ರಾಜ್ಯದ ಅಧಿಕಾರ ಸೂತ್ರವನ್ನು ಕೈಯಲ್ಲಿ ಹಿಡಿದು ಶಿವನ ಹಾಗೂ ಜಗತ್ತಿನ ಸೇವೆಯಲ್ಲಿ ಜನ್ಮ ಸವಿಸುತ್ತೇನೆಂದು ಪ್ರತಿಜ್ಞೆ ಮಾಡ್ತಾ ಇದ್ದಾರೆ ಅಣ್ಣ ಬಸವಣ್ಣನವರು. ಅರಮನೆಗೆ ಒಳಗೆ ಪ್ರವೇಶಿಸುತ್ತಿರಲು ಅಕಸ್ಮಾತ್ ಆಕಾಶದಿಂದ ಒಂದು ಹರಳಿಕ್ಕಿತ ಒಲೆಯು ಶಾಸನ ಬೀಳುತ್ತಾ ಇದೆ. ಅದನ್ನು ಕೈಗೆ ತೆಗೆದುಕೊಂಡು ಆ ಕೂಡಲೇ ತೆಲುಗು ಲಿಪಿ, ನಾಗರಿ ಲಿಪಿ, ಗ್ರಂಥಲಿಪಿ, ಹಳೆಗನ್ನಡದ ಲಿಪಿ, ತಮಿಳು ಲಿಪಿ, ಪಾರ್ಸಿ ಲಿಪಿ, ಲಾವಲಿಪಿಗಳೇ ಮೊದಲಾದ ಅಕ್ಷರಗಳನ್ನು ಓದಬಲ್ಲ ಸಮರ್ಥರಾದ ಕರ್ಣಿಕರನ್ನು ಬಿದ್ದರನ್ನು ಕರೆಯಿಸಿ ಈ ಲೇಖಾರ್ಥವನ್ನು ಓದಿ ತಿಳಿದು ಹೇಳಬೇಕೆಂದು ಆಜ್ಞಾಪಿಸ್ತಾ ಇದ್ದಾನೆ ಮಹಾರಾಜ. ಒಬ್ಬರಿಗೊಬ್ಬರು ಬೆರಗಾ ಆಗಿ ಬಿಡ್ತಾ ಇದ್ದಾರೆ ಆ ಲಿಪಿಯನ್ನು ಕೈಯಲ್ಲಿ ತೆಗೆದುಕೊಂಡವರಿಗೆ. ಈ ಲಿಪಿಯನ್ನು ತಿಳಿದು ಯೋಚಿಸಿ ಹೇಳಬೇಕಾದ್ರೆ ಆ ಷಣ್ಮುಖ ಸ್ವಾಮಿ, ವಿನಾಯಕ, ಬ್ರಹ್ಮ, ವಿಷ್ಣು ಇಂಥವರಿಗೆ ಸಾಧ್ಯ ಸ್ವಾಮಿ, ಆದರೆ ಸಾಮಾನ್ಯ ಮಾನವರಿಂದ ಅಸಾಧ್ಯವೆಂದು ಬಿನ್ನವಿಸ್ತಾ ಇದ್ದಾರೆ ಆ ಕರ್ಣಿಕರು. ಇದರ ರಹಸ್ಯವನ್ನು ಓದಿ ಹೇಳಿದರೆ ಅವರಿಗೆ ಪ್ರಧಾನಿಯ ಪಟ್ಟದ ಒಡೆತನವನ್ನು ಒಪ್ಪಿಸುವನೆಂದು ಬಿದ್ದಳನು ಘೋಷಿಸ್ತಾ ಇದ್ದಾನೆ. ಒಡನೆಯೇ ಬಸವಣ್ಣನ ಓದಿ ಅರಸ ಬಿದ್ದಳನೇ ಪ್ರೀತಿಯಿಂದ ಹೇಳುತ್ತೇನೆ ಕೇಳು. ಚಾಲುಕ್ಯ ವಂಶದವರು ನಿಮ್ಮ ಸಿಂಹಾಸನದ ಕೆಳಗೆ 88 ಕೋಟಿ ಧನವನ್ನು ಹುಳ್ಳಿಟ್ಟಿದ್ದಾರೆ.
ಸಂಶಯವಕ್ಕೆ ಅಗಸಿ ನೋಡಿ, ನಿಮ್ಮ ಕಣ್ಣು ಮನಸ್ಸು ಸಂತೋಷವಾಗ್ತಾ ಇದೆ ಅಂತ ತಿಳಿದುಕೊಂಡು ಹೇಳ್ತಾ ಇದ್ದಾರೆ. ಬಸವಣ್ಣನವರು ಹೇಳಿರ್ತಕ್ಕಂಥ ಮಾತಿನ ಮೇಲೆ ಅಪಾರವಾಗಿರತಕ್ಕಂಥ ನಂಬಿಕೆಯನ್ನು ಇಟ್ಟ ಬಿಜ್ಜಳ ಮಹಾರಾಜನು ಅದ್ಭುತ ಚಕಿತನಾಗ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಓಹೋ ನೋಡ್ಲೇಬೇಕು ಅಂತ ತಿಳಿದುಕೊಂಡು ಅಗೇಶ ತೆಗೆದು ನೋಡ್ತಾ ಇದ್ದಾನೆ. ಓಲೆಯಲ್ಲಿದ್ದ ಸಂಖ್ಯೆಯ ಧನಕ್ಕಿಂತ 100 ಅಧಿಕ ಸಂಪತ್ತು ಸಿಗ್ತಾ ಇದೆ ಅಲ್ಲಿ. ಅರಸನು ಮಂತ್ರಿ ಬಸವೇಶ್ವರನನ್ನು ಆಲಿಂಗಿಸಿ ನಮ್ಮನ್ನು ಸಲಹಲು ಬಂದ ಮಹಾಪುರುಷನೆಂದು ಕೊಂಡಾಡಿ 12 ಜನ ಮಂತ್ರಿಗಳಲ್ಲಿ ಅಗ್ರೇಸರನೆಂದು ಅವರಿಗೆ ಪಟ್ಟಾಧಿಕಾರದ ಮಹಾಮಾತ್ಯ ಪದವಿಯನ್ನಿತ್ತು ಹಿರಿಯ ಗದ್ದಿಗೆಯನ್ನು ಕೊಡ್ತಾ ಇದ್ದಾನೆ. ಸಮಸ್ತ ಸಾಮ್ರಾಜ್ಯಕ್ಕೆ ಬಸವಣ್ಣ, ನೀ ಪೂಜ್ಯನಾಗಿ ನನ್ನ ಸಂಪತ್ತಿಗೂ ಪ್ರಾಣಕ್ಕೂ ನೀ ಕರ್ತನಾಗಿ ಎಲ್ಲಾ ರೀತಿಯಿಂದಲೂ ನಿನ್ನನ್ನೇ ನಂಬಿರುವೆ. ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಬಸವಣ್ಣನಿಗೆ. ಆವಾಗ ಬಸವಣ್ಣ ಹೇಳ್ತಾ ಇದ್ದಾನೆ, ಸಮಸ್ತ ಲೋಕಗಳನ್ನು ರಕ್ಷಿಸುವ ಶಂಭುವಿಗೆ ನಿನ್ನೊಬ್ಬನನ್ನು ರಕ್ಷಿಸುವುದು ದೊಡ್ಡದೇ. ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾನೆ, ಭಕ್ತರನ್ನು ಪ್ರೀತಿಯಿಂದ ಕಾಣು, ನಿನ್ನ ರಾಜ್ಯ ರಕ್ಷಣೆ ಎಂದು ನೋಡಿಕೊಳ್ಳುತ್ತೇನೆ. ಬಸವಣ್ಣನವರು ವಚನ ಕೊಡ್ತಾ ಇದ್ದಾರೆ. ಸರುಗಳಲ್ಲಿ ಧೇನುಗಳಲ್ಲಿ ಕಾಮಧೇನು ವಿಷ್ಣುವಾದಿ ದೇವರಲ್ಲಿ ಶಂಕರನ ಒಪ್ಪುವಂತೆ 12 ಜನ ಮಂತ್ರಿಗಳ ಮಧ್ಯದಲ್ಲಿ ಬಸವರಸರು ಒಳ್ಳೆಯ ಶೋಭಾಯಮಾನವಾಗಿ ಒಪ್ಪಿಕೊಳ್ತಾ ಇದ್ದಾರೆ. ಕೊಂಡಾಡುತ್ತ ಮಣಿಭೂಷಣಗಳ ಉಡುಗೊರೆಯನ್ನು ಸಲ್ಲಿಸಿ ಕಳಿಸಿಕೊಡ್ತಾ ಇದ್ದಾನೆ ಬಿಜ್ಜಳ ಮಹಾರಾಜ. ಬಲದೇವ ಮಂತ್ರಿಯ ಹಿರಿಯ ಅರಮನೆಯಲ್ಲಿಯೇ ಬಸವಣ್ಣನವರು ಶಿವಲೀಲಾ ವಿನೋದ ಆನಂದ ಸುಖದಿಂದ ಸಂತೋಷಭರಿತರಾಗಿ ಬಿಜ್ಜಳ ರಾಜನ ಅಖಿಲ ರಾಜ್ಯವನ್ನು ಸುಖಶಾಂತಿಯಿಂದ ಪ್ರತಿಪಾಲಿಸುತ್ತ ಕೀರ್ತಿಶಾಲಿ ಆಗ್ತಾ ಇದ್ದಾರೆ. ಅನುಭವದ ಸಾರವನ್ನು ಅಲ್ಲಿಯ ಪ್ರಜರಿಗೂ ಕೂಡ ಬೋಧಿಸ್ತಾ ಇದ್ದಾರೆ ಅಣ್ಣ ಬಸವಣ್ಣನವರು. ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಣ್ಣನವರು, ಸದ್ಗುಣ ಸಂಪನ್ನತೆಯ ಭಾಂಡಾರವಾಗಿದ್ದಾರೆ ಬಿದ್ದಳನ ಅರಮನೆಯಲ್ಲಿ, ವಿವೇಕ ಸುಜ್ಞಾನದ ಸೆಲೆಯಾಗಿದ್ದಾರೆ. ಸ್ವತಃ ಯತ್ನಿಸಿ 16 ವರ್ಷಗಳ ಪ್ರಯತ್ನ ಮಾಡಿದರೂ ಕೂಡ ಪಡೆದ ಜ್ಞಾನವನ್ನು ಶರಣರ 10 ಮುಚ್ಚಿನ ನುಡಿಗಳಲ್ಲಿ ಸಂಗ್ರಹಿಸಬಹುದು. ಅವರೊಡನೆ ದರ್ಶನ ಸ್ಪರ್ಶನ ಸಂಭಾಷಣೆಯಿಂದ ಮುಕ್ತಿ ತಪೋಸಾಧನೆ ಸುಲಭ ಸಾಧ್ಯವಾಗುವುದು. ವೇದಾಂತಗಳಿಗೆ ಅಭೇದ್ಯವಾದ ಶಿವನನ್ನು ಶರಣರು ಕಾಣುವುದು. ಹೀಗೆ ಅಗಮ್ಯ ಅಪ್ರಮಾಣ ಪರಶಿವನನ್ನು ಒಳಹೊಕ್ಕು ಬೆರೆಸಿದ ಶರಣರ ಸಂಘ ಸೋಹಂಭಾವದ ಬೆಟ್ಟವನ್ನೇ ಕೊಚ್ಚಿಕೊಂಡು ಹೋಗ್ತಾ ಇದೆ. ಅಗ್ನಿಯೊಳಾಡಿದ ಕಾಷ್ಟಗಳು ರೂಹ ನಡೆದುಕೊಂಡು ಭಸ್ಮವಾದಂತೆ, ಜ್ಯೋತಿಯೊಡನಾಡಿದ ಕತ್ತಲೆ ತಳಮರಿಸಿಕೊಂಡಂತೆ ಜಂಗಮ ಸ್ವರೂಪಿಗಳಾದ ಶರಣರನ ಭಾವ ಸಂಪರ್ಕದಿಂದ ಭವದ ಗರಿ ಓಡುವದಯ್ಯ. ಮುಂಬಾಳನ್ನು ರೂಪಿಸುವ ಸಾಧನವೇ ಸತ್ಸಂಗ, ಭವಿಷ್ಯ ಮರ್ಯಾದೆಯನ್ನು ಅವನತಿಗಳೆಯುವ ಸಾಧನವು ದುಸ್ತಂಗ. ಈ ಅಣ್ಣನವರ ಸಂಘ ತನುವಿನ ತರಹ ಮನದ ಮಾಲಿನ್ಯತೆ ಕರಣದ ಕಳವಳ ಕಣ್ಣ ಕಾವಳ ಹರಿದು ಸರ್ವಾಂಗ ಶುದ್ಧಿ ಮಾಡುವನಿರುವು. ಆಚಾರ ಬಿದ್ದ ಅಂಗಬೀ ಸ್ವರೂಪಿ, ಅನಾಚಾರದ ಅಂಗ ಕುರೂಪಿ, ಮಹಾನುಭಾವ ಬಿದ್ದ ಮನ ಅಂಗದಾಗರ, ವಿಷಯ ಸೌಧವಾದ ಮನ ಕುರೂಪದ ಆಗರ. ಆತ್ಮನಿಗೆ ನಿಜವಾದ ಅರಿವೇ ಚಲವು, ಆದರೆ ಭಯವೇ ಕುರೂಪ. ಹಾಗೆ ಪರಾತ್ಮರ ವಸ್ತುವನ್ನು ಅರಿದು ಮೈಗೂಡಿಸಿಕೊಂಡವರಿಗೆ ಶರಣರ ಸಂಘವೇ ಶೋಭಾಯಮಾನ. ಅಣ್ಣನವರಿಗಾದರೂ ಅವರ ಆವಿಷ್ಯ ಭವಿಷ್ಯ ಸುಖ ದುಃಖ ಎಲ್ಲವೂ ಭಕ್ತರೇ ಆಗಿದ್ದರು. ಲಿಂಗಮುಖವಾದ ಜಿಂಗಮರೇ ಮನೆಯ ದೈವ ಕುಲದೈವ ಆರಾಧ್ಯ ದೈವವಾಗಿದ್ದರು. ಪನ್ನಿನೊಳಗೊಂದರೆಯ ವಸ್ತ್ರದೊಳಗೊಂದೆಳೆಯ ಅನ್ನದೊಳಗೊಂದವಳನ್ನು ಸ್ವಾರ್ಥಕ್ಕೆ ಇಕ್ಕಿದರೆ ಶರಣರ ಮೆಚ್ಚಲಾರರ. ಸ್ವಸುಖಕ್ಕಿಂತಲೂ ಶರಣರ ಸಂಘಕ್ಕೆ ಆತರ ಪಡುವ ಅನುಭಾವಿಗಳ ದೃಷ್ಟಿಯಲ್ಲಿ ಶರಣರ ಸಂಘವಿಲ್ಲದೆ ಬಾಳುವೆ ವ್ಯರ್ಥ ಎಂದು ಹೇಳ್ತಾ ಇದ್ರು. ಈ ರೀತಿಯಾಗಿರತಕ್ಕಂಥದ್ದನ್ನ ಶರಣರು ಯಾವತ್ತಿಗೂ ಅಲ್ಲಿ ಮನೆ ಮಾಡಿಕೊಂಡಿರತಕ್ಕಂಥ ಬಿಜ್ಜಳನ ಅರಮನೆಯಲ್ಲಿ ಈ ಮಾತನ್ನೇ ಪದೇ ಪದೆಯಾಗಿ ಜ್ಞಾನ ರೂಪದಿಂದ ಹೇಳ್ತಾ ಇದ್ರು. ಹೀಗೆ ಹೇಳ್ತಾ 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 ಆವಾಗ ಮತ್ತೆ ಹೇಳ್ತಾ ಇದ್ದಾರೆ, ಓಹೋ ಪರಮಾತ್ಮನ ಅನುಕರಣೆ ಅನ್ನತಕ್ಕಂಥದ್ದು ಮಾಡಬೇಕು, ಪರಮಾತ್ಮನ ಅನುಕರಣೆಯಿಂದ ನನಗೆ ಸಾಧ್ಯವಾದಷ್ಟನ್ನು ನಾನು ಮಾಡಬೇಕು ಅಂತ ತಿಳ್ಕೊಂಡು ಬಸವಣ್ಣನವರು ರಾಜ್ಯ ಸುಧಾರಣೆಗೆ ಕೈ ಹಾಕ್ತಾ ಇದ್ದಾರೆ. ಹಾಗೆ ಬಸವಣ್ಣನವರ ಮಹತ್ವವನ್ನು ನೋಡಿ ಸಹಿಸಿದ ಎಷ್ಟೋ ಜನ ವಿರೋಧಿಗಳು ಅವರನ್ನು ದ್ವೇಷಿಸ್ತಾ ಇದ್ದಾರೆ, ಆದರೂ ಅದನ್ನು ಲಕ್ಷಿಸಿ ರಾಷ್ಟ್ರ ನಿರ್ಮಾಣದಲ್ಲಿ ಮುಂದಡಿ ಇಡ್ತಾ ಇದ್ದಾರೆ ಅಣ್ಣ ಬಸವಣ್ಣನವರು. ತಾಂಬ ಜಯ ನಮಪ್ಪ ಮಹಾದೇವ. ಆಗ ರಾಜ್ಯದಲ್ಲಿ ಆದಾಯಕ್ಕಿಂತ ವೇವೆ ಹೆಚ್ಚಾಗಿರುವುದನ್ನು ನೋಡಿ ಕೆಲವು ಹೊಸ ವಿಧಾನಗಳನ್ನು ಬಳಕೆಯಲ್ಲಿ ತರ್ತಾ ಇದ್ದಾರೆ ಅಣ್ಣ ಬಸವಣ್ಣನವರು. ಭಿಕ್ಷುಕ ವೃತ್ತಿಯನ್ನು ತಡೆದು ಭಿಕ್ಷುಕರಿಂದಲೇ ಭೂಮಿಯ ಸಾಗುವಳಿ ಮಾಡಿಸುವುದು, ಸಂಸ್ಥಾನಿಕರಿಂದ ಕಪ್ಪು ತೆಗೆದುಕೊಳ್ಳುವುದು, ನಜರ ಕಾಣಿಕೆ, ವಿದ್ಯೆಗಾಗಿ ತೆರಿಗೆ, ಹುಲ್ಲಿಗಾಗಿ ಸುಂಕ, ಯಾರಿಲ್ಲದ ಸೊತ್ತು, ಎಲ್ಲ ಕಾಯಿದೆಗಳಿಂದ ಭಾಂಡಾರವನ್ನು ತುಂಬಿ ಪ್ರಜಾಹಿತವನ್ನು ಮಾಡುತ್ತಾ ಇದ್ದಾರೆ. ಇಷ್ಟಾದ ಬಳಿಕ ಅಣ್ಣ ಬಸವಣ್ಣನವರು ಧರ್ಮ ಪ್ರಚಾರವನ್ನು ಕೈಗೊಂಡು ಜಗತ್ತಿಗೆ ಧರ್ಮಬೋಧೆ ಮಾಡ್ತಾ ಇದ್ದಾರೆ. ಇದೇ ಅವರ ಭೂಮಿಗಳಿದು ಅವತಾರದ ಕಾರ್ಯ.
ಮೊಟ್ಟ ಮೊದಲವರ ಧರ್ಮದ ಡಂಗುರ ದಯವಿಲ್ಲದ ಧರ್ಮ ಅದಾವುದಯ್ಯ ಅಂತ. ದಯವಿಲ್ಲದ ಧರ್ಮವೋ ಅದಾವುದಯ್ಯ, ದಯವಿಲ್ಲದ ಧರ್ಮವೋ ಅದಾವುದಯ್ಯ. ದಯವೇ ಬೇಕೋ ಸಕಲ ಪ್ರಾಣಿಗಳಲ್ಲಿ, ದಯವೇ ಬೇಕೋ ಸಕಲ ಪ್ರಾಣಿಗಳಲ್ಲಿ. ದಯವಿಲ್ಲದ ಧರ್ಮವೋ ಅದಾವುದಯ್ಯ. ದಯವೇ ಧರ್ಮದ ಮೂಲವಯ್ಯ, ದಯವೇ ಧರ್ಮದ ಮೂಲವಯ್ಯ. ಅಂತಲ್ಲ ದೊಲ್ಲನಯ್ಯ ಕೂಡಲ ತಂಗಯ್ಯ, ಅಂತಲ್ಲ ದೊಲ್ಲನಯ್ಯ ಕೂಡಲ ತಂಗಯ್ಯ, ಕೂಡಲ ತಂಗಯ್ಯ. ದಯವಿಲ್ಲದ ಧರ್ಮವೋ ಅದಾವುದಯ್ಯ, ದಯವಿಲ್ಲದ ಧರ್ಮವೋ ಅದಾವುದಯ್ಯ. ದಯವೇ ಬೇಕೋ ಸಕಲ ಪ್ರಾಣಿಗಳಲ್ಲಿ. ಜಗತ್ತಿನಲ್ಲಿ ದಯವೇ ಧರ್ಮವೆಂದು ಸಾರಿ, ಧರ್ಮದಿಂದ ಮರ್ತ್ಯ ಲೋಕವೇ ಸ್ವರ್ಗಲೋಕವಾಗುವುದೆಂದು ಸಾರಿ ಸಾರಿ ಹೇಳ್ತಾ ಇದ್ದಾರೆ. ಹೀಗೆ ಧರ್ಮೋಪದೇಶದಿಂದ ಜಗತ್ತನ್ನು ಜಾಗೃತಿಸುತ್ತಾ ಗುರು ಲಿಂಗ ಜಂಗಮ ಸೇವೆಯಲ್ಲಿ ತಮ್ಮ ಗಳಿಕೆಯನ್ನು ವೆಚ್ಚ ಮಾಡುತ್ತಾ ಬೇಡಿದವರಿಗೆ ಬೇಡಿದ್ದನ್ನು ಕೊಡುವ ಕಾರ್ಯದಲ್ಲಿ ನಿರತರಾಗ್ತಾ ಇದ್ದಾರೆ ಅಣ್ಣ ಬಸವಣ್ಣನವರು. ಇದಲ್ಲದೆ ಜ್ಞಾನ ಎಲ್ಲರಿಗೂ ದೊರೆಯಬೇಕೆಂದು ಅವರು ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸ್ತಾ ಇದ್ದಾರೆ. ಅಲ್ಲಿ ಲಕ್ಷದ ಮೇಲೆ 96,000 ಗಣಾಂಗಗಳಿಗೆ ಪ್ರತಿನಿತ್ಯ ಅನ್ನದಾಸೋಹ ಅನ್ನತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ಜ್ಞಾನ ದಾಸೋಹದ ಜೊತೆಗೆ ಅನ್ನದಾಸೋಹವನ್ನು ಕೂಡ ಅಲ್ಲಿ ಕಲ್ಯಾಣದೊಳಗೆ ಏರ್ಪಡಿಸ್ತಾ ಇದ್ದಾರೆ ಅಣ್ಣ ಬಸವಣ್ಣನವರು. ಅಲ್ಲಿಗೆ ಶರಣರು, ಸತ್ಪುರುಷರು, ವಿರಾಗಿಗಳು, ರಾಜರು ಎಲ್ಲರೂ ಬರ್ತಾ ಇದ್ದಾರೆ. ಕಲ್ಯಾಣ ಅನುಭವಿಗಳ ಮುಕ್ತ ಕ್ಷೇತ್ರವಾಗಿ ಬಿಡ್ತಾ ಇದೆ. ಬೇಡಿದವರಿಗೆ ಬೇಡಿದ್ದನ್ನು ಇಲ್ಲನ್ನದೆ ಕೊಡುತ್ತಿದ್ದ ಬಸವಣ್ಣನ ಭಕ್ತಿಯ ಪ್ರಭಾವಕ್ಕೆ ಸಂಗಮನಾಥನು ಕೂಡ ಒಂದು ವೇಳೆ ಮನಸ್ಸು ಮಾಡ್ತಾ ಇದ್ದಾನೆ. ಓಹೋ, ಅಣ್ಣ ಬಸವಣ್ಣ ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಾ ಇದ್ದಾನೆ ಅನ್ನತಕ್ಕಂಥದ್ದು ಕೇಳಿ ಬರ್ತಾ ಇದೆ. ಒಮ್ಮೆ ನಾನು ಹೋಗಿ ಬೇಡಬೇಕಂತ ತಿಳಿದುಕೊಂಡು ಸಂಗಮನಾಥ ಬರ್ತಾ ಇದ್ದಾನೆ ಅಣ್ಣ ಬಸವಣ್ಣನ ಬಳಿಗೆ. ಬಂದು ಜಂಗಮ ರೂಪದಲ್ಲಿ ಬಂದವನೇ ಬಸವಣ್ಣನ ಮುಂದೆ ನಿಲ್ತಾ ಇದ್ದಾನೆ. ಜಂಗಮ ಪ್ರಾಣಿಯಾಗಿರತಕ್ಕಂಥ ಬಸವಣ್ಣ ಸಾಕ್ಷಾತ್ ಶಿವಸ್ವರೂಪಿಗಳನ್ನತಕ್ಕಂಥ ಭಾವನೆ ಇತ್ತು. ಆವಾಗ ಬಂದಿರತಕ್ಕಂಥ ಜಂಗಮ ಕೇಳ್ತಾ ಇದ್ದಾನೆ, ಅಣ್ಣ ಬಸವಣ್ಣ ನನಗೆ 3ನೇ ಕಣ್ಣು ಬೇಕಾಗಿದೆ ಕೊಡು ಅಂತ ಕೇಳ್ತಾ ಇದ್ದಾನೆ. ಆವಾಗ ಭಕ್ತಿ ಭಾಂಡಾರಿ ಬಸವಣ್ಣ ಆತನ ಮನೋಧರ್ಮವನ್ನು ಅರಿತು ಬಸವರಸನ ತಕ್ಷಣವೇ ಏನು ಮಾಡ್ತಾ ಇದ್ದಾನೆ, ಬಂದಿರತಕ್ಕಂಥ ಜಂಗಮನ ಮುಖಕ್ಕೆ ಕನ್ನಡಿಯನ್ನು ಹಿಡಿದು ಬಿಡ್ತಾ ಇದ್ದಾನೆ. ಕನ್ನಡಿಯನ್ನು ಹಿಡಿದಾಕ್ಷಣ ನೋಡ್ತಾ ಇದ್ದಾನೆ. ಯಾಕೆ ಅಂತ ಕೇಳ್ತಾ ಇದ್ದಾನೆ ಜಂಗಮ. ಸ್ವಾಮಿ, ತಮ್ಮ 3ನೇ ಕಣ್ಣು ಇದೆಯೋ ಅಥವಾ ಇಲ್ಲೋ ಅನ್ನತಕ್ಕಂಥದ್ದನ್ನ ಕನ್ನಡಿಯೊಳಗೆ ಕಂಡುಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ತಕ್ಷಣವೇ ತನ್ನ 3ನೇ ಕಣ್ಣನ್ನು ಕಂಡ ಆ ಸಂಗಮನಾಥನಿಗೆ ನಾಚಿಕೆ ಬರ್ತಾ ಇದೆ. ಅಣ್ಣ ಬಸವಣ್ಣನನ್ನು ಪರೀಕ್ಷೆ ಮಾಡಬೇಕಂತ ತಿಳ್ಕೊಂಡು ಬಂದೆ, ಆದರೆ ಬಸವಣ್ಣ ಸೋಲಿಲ್ಲ, ನಾನೇ ಸೋತಿ ಅನ್ನತಕ್ಕಂಥದ್ದನ್ನು ಇಟ್ಟುಕೊಂಡು ಕಿತ್ತು ಓಡಿ ಹೋಗ್ತಾ ಇದ್ದಾನೆ ಒಂದೇ ಸಮನೆ ಸಂಗಮನಾಥ. ಆವಾಗ ಬಸವಣ್ಣ ಕೇಳ್ತಾ ಇದ್ದಾನೆ, ಓಡಿ ಹೋಗುತ್ತಿರುವ ಸ್ವಾಮಿಯನ್ನು ಕೂಗಿ ಕರಿತಾ ಇದ್ದಾನೆ, ಓ ಸ್ವಾಮಿ ಸಂಗಯ್ಯ ಓಡಿ ಹೋಗ್ಬೇಡ, ನಿಲ್ಲು 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 ನಿಲ್ಲು, ಎಲ್ಲಿ ಹೋಗ್ಬೇಡ, ನಾ ಏನನ್ನೂ ಬಿಡೋದಲ್ಲ ನಿನ್ನ, ನಾನೀಗ ಶರಣರ ಮನೆಯ ಸೂರ ಸೇವಕ ಅಂಕಕಾರ ಸ್ವಾಮಿ, ದಾಸಿಮಯ್ಯನಂತೆ ತವನಿಧಿ ಬೇಡುವುದಿಲ್ಲ, ಆ ಸಿರಿಯಾದನೂ ಅಲ್ಲ, ಅಲ್ಲದೆ ಚೋಳರಾಜನಂತೆ ಹೊನ್ನಿನ ಮಳೆ ಕರೆ ಎಂದು ಕೇಳುವುದಿಲ್ಲ, ನಂಬಿಯನ್ನಂತೆ ನಿನ್ನನ್ನು ಕುಂಟಿನ ತನಕ್ಕೆ ಕಳಿಸುವುದಿಲ್ಲ, ನಿಮ್ಮ ಶರಣರ ಒಕ್ಕು ಮಿಕ್ಕ ಪ್ರಸಾದಕ್ಕಲ್ಲದೆ ಬಾಯ್ದರೆಯನ್ನು ಸ್ವಾಮಿ, ಅದಕ್ಕಾಗಿ ಯಾಕೆ ಓಡ್ತಾ ಇದ್ದೀರಿ, ಚತುರ್ವಿಧ ಪದವಿಗಳಿಗೆ ಕೂಡ ನಾನು ಹಾರೈಸಿದನು, ಒಲುವೆನೆಂಬ ಭಾಷೆ ನಿಮ್ಮದಾದರೆ ಗೆಲುವೆನೆಂಬ ಭಾಷೆ ಭಕ್ತರನ್ನು ಸ್ವಾಮಿ. ಈ ರೀತಿಯಾಗಿ ಹೇಳುತ್ತಾ ಧರ್ಮ ಬೋಧಕ ಸಾಧಕರು ಆಗ್ತಾ ಇದ್ದಾರೆ ಅಣ್ಣ ಬಸವಣ್ಣನವರು. ಹೊಟ್ಟೆಗಾಗಿ ಹೊಲೆಯರು ಸತ್ತ ಪ್ರಾಣಿ ತಿನ್ನುವರು, ಯಜ್ಞದಲ್ಲಿ ಪಶುಹಿಂಸ ಮಾಡುವ ನೀವು ಹೊಲೆಯರಲ್ಲವೇ, ತಲೆಯ ಹಾರವ ಎಂದು ಭೇದ ಮಾಡಬಾರದು, ಎಲ್ಲರೂ ಒಳ್ಳೆಯ ಉತ್ಸಾಹಭರಿತರಾಗಿ ಸಹಪಂಕ್ತಿ ಭೋಜನ ವಿವಾಹವಾದಿ ಕಾರ್ಯಗಳನ್ನು ಮಾಡಬೇಕೆಂದು ಉಚ್ಚಸ್ವರದಿಂದ ಕೂಗಿ ಎಲ್ಲರನ್ನು ಎಚ್ಚರಿಸ್ತಾ ಇದ್ದಾರೆ. ಆವಾಗ ಅನುಭವ ಮಂಟಪವು ಎಲ್ಲರಿಗೂ ಮುಕ್ತದ್ವಾರವಾಗಿ ಬಿಡ್ತಾ ಇದೆ. ಪ್ರಭುದೇವರು ಬಂದು ಶೂನ್ಯ ಸಿಂಹಾಸನವನ್ನು ಆರೋಹಣ ಮಾಡ್ತಾ ಇದ್ದಾರೆ. ಮಹಾಜ್ಞಾನಿಯಾಗಿರತಕ್ಕಂಥ ಅಲ್ಲಮ ಪ್ರಭು ಇಲ್ಲಿ ಬಸವಣ್ಣ ಯಾವ ರೀತಿಯಾಗಿ ಇರ್ತಾ ಇದ್ದಾನೆ ಅನ್ನತಕ್ಕಂಥದ್ದನ್ನು ಕೂಡ ಅಲ್ಲಿ ಭಕ್ತರಿಗೆ ಪರೀಕ್ಷೆ ಮಾಡಿಕೊಡಬೇಕಾಗಿತ್ತು. ಆ ರೀತಿಯಾಗಿ ಅಲ್ಲಿ ಅನೇಕ ಮಹಾಮಹಾಶರಣರು ಕೂತಿದ್ರು, ಸಿದ್ದರಾಮ ಕುಂತಿದ್ದ, ಸಕಲೇಶ ಕುಂತಿದ್ದ, ಮಾತೃಯ್ಯ, ಅಕ್ಕಮಹಾದೇವಿ, ಇನ್ನೂ ಅನೇಕ ಅನೇಕ ಮಹಾಶರಣರು ಅಂತಕ್ಕಂಥವರು ಕೂತಾಗ ಪ್ರಭುದೇವ ಒಂದು ಪ್ರಶ್ನೆ ಮಾಡ್ತಾ ಇದ್ದಾನಂತೆ. ಆ ಕಲ್ಯಾಣದೊಳಗೆ ಏನ್ ಮಾಡ್ತಾ ಇದ್ದಾನೆ, ಅಪ್ಪ ಸಾಕಷ್ಟು ಜನ ಶರಣರು ಅಂತಕ್ಕಂಥವ್ರು ನೆರೆದು ಬಿಟ್ಟಿದ್ದೀರಿ,
ಆದರೆ ನನಗೆ ಒಂದು ಸಂಶಯ ಬರ್ತಾ ಇದೆ, ಅದನ್ನು ನೀವು ನಿವಾರಣೆ ಮಾಡಬೇಕು ಅಂತ ತಿಳ್ಕೊಂಡು ಪ್ರಭುದೇವ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅವಾಗ ಎಲ್ಲರೂ ಕೇಳ್ರಿ ಕೇಳ್ರಿ ಅಂದಾಗ ಇಷ್ಟೆಲ್ಲ ಸಿಲಿಂಡರ್ ಬಳಗ ಅನ್ನತಕ್ಕಂಥದ್ದು ಕೂಡಿಬಿಟ್ಟಿದೆ, ಆದ್ರೆ ಇದರಲ್ಲಿ ನಿಜವಾದ ಭಕ್ತ ಯಾರು ಅನ್ನತಕ್ಕಂಥದ್ದೇ ನನಗೆ ತಿಳಿವಲ್ದು. ಅದಕ್ಕಾಗಿ ಯಾರು ಇದರಲ್ಲಿ ನಿಜವಾದ ಭಕ್ತರು ಅನ್ನತಕ್ಕಂಥದ್ದು ನನಗೆ ತಿಳಿಸಿಕೊಡಬೇಕು, ಆ ರೀತಿ ಯಾರಾದರೂ ಇದ್ರೆ ಮುಂದೆ ಬರ್ರಿ ಅಂತ ತಿಳಿದುಕೊಂಡು ಅಲ್ಲಮ್ಮ ಪ್ರಭುದೇವರು ಅಲ್ಲಿ ಪರೀಕ್ಷೆ ಮಾಡಬೇಕಾಗಿತ್ತು. ಅವಾಗೆಲ್ಲರೂ ಒಬ್ಬರಿಗೊಬ್ಬರು ಪಿಕಿ 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 ಮುಖ ನೋಡಿಕೊಳ್ಳಕತ್ತಿದ್ರು. ಯಾಕೆ ಶೂನ್ಯ ಸಿಂಹಾಸನವನ್ನು ಏರಿರತಕ್ಕಂಥ ಪ್ರಭುದೇವನ ಸಮ್ಮುಖದೊಳಗೆ ನಿಂತು ಮಾತಾಡ್ತಕ್ಕಂಥ ಯೋಗ್ಯತೆ ಯಾರಿಗೂ ಇದ್ದಿದ್ದಿಲ್ಲ. ಸಾಕ್ಷಾತ್ ಪರಮಾತ್ಮನ ಅವತಾರಿ ಅಂದಾಗ ಬಸವಣ್ಣ ಏನು ಮಾಡಿಬಿಡ್ತಾ ಇದ್ದಾನೆ ಅಂದ್ರೆ ತಕ್ಷಣ ಎದ್ದು ನಿಂತು ಬಿಡ್ತಾ ಇದ್ದಾನೆ. ಯಾವಾಗ ಬಸವಣ್ಣ ಅನ್ನತಕ್ಕಂಥವನು ಎದ್ದು ನಿಂತಿದ್ದನ್ನು ನೋಡಿ ಅಲ್ಲಿರ್ತಕ್ಕಂಥವರೆಲ್ಲರಿಗೂ ಅಸೂಯೆ ಹುಡ್ತಾ ಇದೆ. ನೋಡ ಅವನಿಗೆ ಎಷ್ಟು ಸೊಕ್ಕಿದೆ ಬಸವಣ್ಣನಿಗೆ, ನಾನೇ ಪರಮಶ್ರೇಷ್ಠ ಭಕ್ತ ಅನ್ನತಕ್ಕಂಥ ಗರ್ವ ಅವನಲ್ಲಿ ತುಂಬಿದೆ, ಅದಕ್ಕಾಗಿ ಎದ್ದು ನಿಂತಿದ್ದಾನೆ ಅಂತ ತಿಳಿದುಕೊಂಡು ಎಲ್ಲರೂ ಕುಚ್ಚು 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 ಕಿವಿ ಮಾತು ಹೇಳ್ತಾ ಇದ್ದಾರೆ ಆ ಕಲ್ಯಾಣದೊಳಗೆ. ಆವಾಗ ಪ್ರಭುದೇವ ಕುಲುಕುಲ ನಗತಾ ಇದ್ದಾನೆ, ಓಹೋ ಇನ್ನೂ ಬಸವಣ್ಣನ ಗುಣ ಅಂತಕ್ಕಂಥದ್ದು ಅರಿತುಕೊಂಡಿಲ್ಲ ಈ ಮೂಢಮತಿಗಳು ಅಂತ ಹೇಳ್ತಾ ಇದ್ದಾನೆ ಪ್ರಭುದೇವ. ಮತ್ತೆ ಅಪ್ಪ ಆ ಬಸವಣ್ಣ ಇಷ್ಟೆಲ್ಲ ಸಾಕಷ್ಟು ಶರಣರ ಸಮೂಹ ಅಂತಕ್ಕಂಥದ್ದು ನಿಂತುಕೊಂಡು ಬಿಟ್ಟಿದೆ ಕೂತಿದೆ, ನಾನೊಬ್ಬನೇ ಭಕ್ತ ಅಂತ ತಿಳಿದುಕೊಂಡು ನೀನು ಎದ್ದು ನಿಂತು ಬಿಟ್ಟಿಲ್ಲ, ಹಾಗಾದ್ರೆ ಇವರೆಲ್ಲರೂ ಯಾರು ಅಂತಕ್ಕಂಥ ಮಾತನ್ನು ಕೇಳಿದಾಗ ಬಸವಣ್ಣ ಹೇಳ್ತಾ ಇದ್ದಾನೆ, ಸ್ವಾಮಿ ಪ್ರಭುದೇವ ಇವರೆಲ್ಲರೂ ಸಾಕ್ಷಾತ್ ಸಂಗಮನಾಥರ ಸ್ವರೂಪಿಗಳು ಅನ್ನತಕ್ಕಂಥ ಮಾತನ್ನು ಹೇಳಿಬಿಡ್ತಾ ಇದ್ದಾನೆ ಅಣ್ಣ ಬಸವಣ್ಣ. ಯಾವಾಗ ಸಂಗಮನಾಥ ಅನ್ನತಕ್ಕಂಥದ್ದು ಬಾಯಿಂದ ಬಂತು ತಕ್ಷಣವೇ ಅವನ ಕೂಡ ಎಷ್ಟೊಂದು ಜನ ಅಸೂಯೆ ಅನ್ನತಕ್ಕಂಥದ್ದನ್ನು ಮಾಡಿದ್ರು, ಎಲ್ಲರೂ ತಲೆ ಕೆಳಗೆ ಹಾಕಿಬಿಟ್ರು. ಅಂದ್ರೆ ಪರಮಶ್ರೇಷ್ಠ ಭಕ್ತ ನಾನು, ಇವರ ದಾಸಾನುದಾಸ ನಾನು, ನಾನು ಕಿಂಕರ ಅನ್ನತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ಬಸವಣ್ಣ ಅಲ್ಲೇ ಹೇಳ್ತಾ ಇದ್ದಾನೆ ಅಲ್ಲಮ್ಮ ಪ್ರಭುವಿನ ಸಮ್ಮುಖದೊಳಗೆ. ಅದನ್ನೆಲ್ಲವನ್ನ ಪರೀಕ್ಷೆ ಮಾಡಿ ತೋರಿಸಬೇಕಾಗಿತ್ತು ಅಲ್ಲಮ್ಮ ಪ್ರಭು. ಈ ರೀತಿಯಾಗಿ ಅನುಭವ ಮಂಟಪ ಅನ್ನತಕ್ಕಂಥದ್ದು ನಿಜವಾಗಿಯೂ ಅನುಭವದಿಂದ ತುಂಬಿ ಹೋಗಿಬಿಟ್ಟಿತ್ತು. ಶಿವಶರಣರ ಸುಳ್ಳುಡಿಗಳು ಅನ್ನತಕ್ಕಂಥವುಗಳು, ವಚನದ ಧಾರೆಗಳು ಅನ್ನತಕ್ಕಂಥವುಗಳು ಸುರುಮಳೆಯಾಗಿ ಸುರಿತಾ ಇದ್ವು. ಈ ರೀತಿಯಾಗಿ ಮಾಡ್ತಾ 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 ಕರ್ನಾಟಕದ ಎಲ್ಲ ಭಾಗದಲ್ಲಿ ಜ್ಞಾನ ಪ್ರಸಾರ ಅನ್ನತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ಆವಾಗ ಹೇಳ್ತಾ ಇದ್ದಾನೆ ಇಲ್ಲೇ ಪ್ರಭುದೇವ ಒಂದು ಮಾತು ಹೇಳ್ತಾ ಇದ್ದಾನೆ, ಇಷ್ಟ ಲಿಂಗದ ಮೇಲೆ ನಿಷ್ಠೆ ಅನ್ನತಕ್ಕಂಥದ್ದನ್ನು ಇಟ್ಟುಕೊಂಡಿರತಕ್ಕಂಥ ಬಸವಣ್ಣ ನೀನು ಸಾಮಾನ್ಯನಲ್ಲ ಅಂತ ಪ್ರಭುದೇವ ಹೇಳ್ತಾ ಇದ್ದಾನೆ. ಭಕ್ತಿ ಭಾಂಡಾರಿ ಬಸವಣ್ಣ ದಯಾ ಸಿಂಧು ಭಕ್ತೋದ್ಧಾರಕ ಲಿಂಗ ಪೂಜೆ ನಿರ್ಣಯ ಪರಮಾವತಾರಿ ಬಸವಣ್ಣ ಭವಬಂಧನವ ಕಳೆದು ಮುಕ್ತಿಯ ತೋರುವ ಬಸವಣ್ಣ ಪಾಪವ ಕಳೆದು ಕರ್ಮವ ಹರಿದು ಭಕ್ತಿ ಮೂಡಿಸುವವ ಬಸವಣ್ಣ ಜಂಗಮನ ಜಂಗಮ ಬಸವಣ್ಣ ಲಿಂಗದ ಲಿಂಗ ಬಸವಣ್ಣ ಅಣ್ಣ ಬಸವಣ್ಣ ಜಗಜ್ಯೋತಿ ಬಸವಣ್ಣ ಈ ರೀತಿಯಾಗಿ ಪ್ರಭುದೇವ ಅಣ್ಣ ಬಸವಣ್ಣನನ್ನು ಹೊಗಳ್ತಾ ಇದ್ದಾನೆ. ಈ ರೀತಿಯಾಗಿ ಒಳ್ಳೆಯ ಉತ್ಸಾಹದಿಂದ ಅನುಭವ ಅನ್ನತಕ್ಕಂಥದ್ದು ಸಾಗತಾ ಇದ್ದಾಗ ಅಲ್ಲಿ ಏನಾಗಿ ಬಿಡ್ತಾ ಇದೆ, ಈ ಕ್ರಾಂತಿ ಬಸವ ವಿರೋಧಗಳನ್ನು ಕೆರಳಿಸಿ ಬಿಡ್ತಾ ಇದೆ. ಈ ವಿಷಯವನ್ನ ಬಿಜ್ಜಳನ ಕಿವಿಗೆ ಹೋಗಿ ಬಿಡ್ತಾ ಇದೆ. ಯಾಕೆಂದ್ರೆ ಚಾಡಿ ಮಾತು ಹೇಳೋರು ಆಗಿನ ಕಾಲದಿಂದಲೂ ಈಗೂ ಕೂಡ ಇದ್ದಾರೆ. ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ನಡು ಬಂದಿರತಕ್ಕಂಥ ಲಾಭ ಪಡ್ಕೊಂಡು ಈ ರೀತಿ ಕೆಲವೊಂದು ಚಾಡಿ ಹೇಳೋ ಜನನೂ ಇದ್ದಾರೆ. ಅಂದ್ರೆ ಆಗಿನ ಕಾಲದಿಂದಲೂ ಕೂಡ ಇದು ಉಂಟು ಅನ್ನತಕ್ಕಂಥ ಮಾತು ಇಲ್ಲಿ ನಾವು ನೆನಪಿಗೆ ತಂದುಕೊಳ್ಬೇಕಷ್ಟೇ. ಆವಾಗ ಬಿಜ್ಜಳನಿಗೆ ಸಿಟ್ಟು ಬರ್ತಾ ಇದೆ. ಬಸವಣ್ಣನ ಈ ಕಾರ್ಯ ತಕ್ಷಣವೇ ಆಜ್ಞೆ ಅನ್ನತಕ್ಕಂಥದ್ದು ಹೊರಡಿಸ್ತಾ ಇದ್ದಾನೆ. ಏನಂತ ಅನುಭವ ಮಂಟಪ ಅನ್ನತಕ್ಕಂಥದ್ದನ್ನು ಮುಚ್ಚಬೇಕು. ಆವಾಗ ಹೇಳ್ತಾ ಇದ್ದಾನೆ ಅಣ್ಣ ಬಸವಣ್ಣ, ಓಹ ಸರ್ವ ಪರವಶಂ ದುಃಖಂ ಸರ್ವ ಮಾತ್ಮವಶಂ ಸುಖಂ. ಅಣ್ಣ ಹೇಳ್ತಾ ಇದ್ದಾನೆ ಪರಾಧೀನವಾಗಿರುವುದೆಲ್ಲವೂ ದುಃಖವೇ, ಸ್ವಾಧೀನವಾಗಿರುವುದೆಲ್ಲವೂ ಸುಖ. ಈ ರೀತಿಯಾಗಿ ಅಣ್ಣ ಬಸವಣ್ಣ ಏನು ಮಾಡ್ತಾ ಇದ್ದಾನೆ, ತಕ್ಷಣವೇ ಮಂತ್ರಿ ಪದ ಅನ್ನತಕ್ಕಂಥದ್ದನ್ನು ತ್ಯಾಗ ಮಾಡಿ ಬಿಡ್ತಾ ಇದ್ದಾನೆ. ಯಾರಿಗೆ ಬೇಕಾಗಿದೆ ನಿನ್ನ ಮಂತ್ರಿ ಪದ ಬೇಡ ಹೋಗುವಂತ? ಯಾಕೆ ಜ್ಞಾನಿ ಬೇಕಾಗಿದ್ದಿಲ್ಲ ಅದು ಅವನಿಗೆ. ಬಸವಣ್ಣನವರ ಜೀವನ ಅನುಭವ ಮಂಟಪಕ್ಕೆ ಮೀಸಲಾಗಿ ಬಿಡ್ತಾ ಇದೆ. ಆ ಸಮಯದಲ್ಲಿ ಕಲ್ಯಾಣದಲ್ಲಿ ಬಿಜ್ಜಳನ ರಾಜ್ಯವನ್ನು ಕಡೆಗಾಣಿಸುವುದಕ್ಕೋಸ್ಕರವಾಗಿ ಮತ್ತೊಂದು ಬಿರುಗಾಳಿ ಅನ್ನತಕ್ಕಂಥದ್ದು ಬೀಸ್ತಾ ಇದೆ. ಬಿಜ್ಜಳನ ಆಸ್ಥಾನ ಮಂತ್ರಿ ಮಧುವರಸನು ಶಿವಭಕ್ತನಾಗಿರ್ತಾ ಇದ್ದಾನೆ. ಹರಳಯ್ಯ ಅನ್ನತಕ್ಕಂಥವನು ಶಿವಶರಣ ಆಗಿರ್ತಾನೆ. ಅನುಭವ ಮಂಟಪದಲ್ಲಿ ಗಣ್ಯ ಶರಣನಾಗಿರ್ತಾ ಇದ್ದಾನೆ. ಮಧುವರಸನ ಮಗಳಿಗೂ ಹರಳಯ್ಯನ ಮಗನಿಗೂ ಸ್ನೇಹ ಉಂಟಾಗಿ ಬಿಡ್ತಾ ಇದೆ. ಅವರಿಬ್ಬರ ಮದುವೆಯನ್ನು ಬಸವಣ್ಣನವರು ಅನುಭವ ಮಂಟಪದಲ್ಲಿ ತಂದೆ ತಾಯಿಗಳ ಒಪ್ಪಿಗೆ ಮೇರೆಗೆ ಶಿವಶರಣರ ಸಮುದಾಯದಲ್ಲಿ ನೆರವೇರಿಸಿ ಬಿಡ್ತಾ ಇದ್ದಾರೆ. ಇದನ್ನು ನೋಡಿ ವಿರೋಧಿಗಳು ಬಿಜ್ಜಳನ ಮುಂದೆ
ಮತ್ತೆ ಚಾಡಿ ಹೇಳ್ತಾ ಇದ್ದಾರೆ. ಚಾಡಿ ಮಾತಿಗೆ ಕಿವಿಗೊಟ್ಟು ಅರಸನು ರೊಚ್ಚಿಗೆದ್ದು ಮಧುವರಸ ಹರಳಯ್ಯ ಅವರ ಮಕ್ಕಳೆಲ್ಲರನ್ನೂ ಹಿಡಿಸಿ ತರಿಸಿ ಕಣ್ಣು ಕಿಡಿಸಿ ಕೊಂಡು ಬಿಡ್ತಾ ಇದ್ದಾನೆ. ಆಗ ಜಗದೇವಣ್ಣ ಮುಂತಾದವರು ರೊಚ್ಚಿಗೆದ್ದು ಬಿಜ್ಜಳನನ್ನು ಇವನು ಕೊಂದು ಬಿಡೋಣನು ಅಂತಕ್ಕಂಥ ಒಂದು ಮಾತನ್ನು ಇಟ್ಟುಕೊಂಡ್ಬಿಡ್ತಾ ಇದ್ದಾರೆ. ಕೊಂದು ಹಾಕಿಬಿಡಬೇಕು ಇವನ್ನ, ಅಷ್ಟೊಂದು ಸಿಟ್ಟು ಬರ್ತಾ ಇದೆ. ಬಸವಣ್ಣನವರ ಸಮಾಧಾನ ಹೇಳ್ತಾ ಇದ್ದಾರೆ. ಅಪ್ಪ ಸಮಾಧಾನ ಸಮಾಧಾನ ಅಂತ ಹೇಳಿ ಆವಾಗ ಹೇಳ್ತಾ ಇದ್ದಾರೆ. ಶರಣರೆಲ್ಲನ್ನು ಕರೆದು ತಾವು ಸಂಗಮ ಕ್ಷೇತ್ರಕ್ಕೆ ಹೋಗುತ್ತೇವೆ ಎಂದು ಹೇಳಿ ಹೊರಟು ಬಿಡ್ತಾ ಇದ್ದಾರೆ ಅಣ್ಣನವರು. ಆದರೆ ಹೊತ್ತಿದ ಬೆಂಕಿ ನಂದಲಿಲ್ಲ. ಜಗದೇವಣ್ಣ ಮಲ್ಲ ಬೊಮ್ಮಯ್ಯಗಳು ದೇವಾಂಗವನ್ನುಟ್ಟು ವೀರಗಾಸಿಗೆಯನ್ನು ಹಾಕಿ ಭಸ್ಮಾಂಗ ವಿಭೂಷಣಾಂಕಿತರಾಗಿ ವೀರಾವತಾರದ ವೀರಭದ್ರಾದಿ ಗಣವರರ ಭಾವದಲ್ಲಿ ಆಯುಧ ಸಮೇತರಾಗಿ ಬಿದ್ದಳನ್ನು ರಾಜಮಂದಿರವನ್ನೇ ಪ್ರವೇಶಿಸಿ ಗದ್ದುಗೆ ಮೇಲೆ ಕುಳಿತ ಬಿದ್ದಳ ರಾಜನನ್ನು ತಕ್ಷಣವೇ ಹತ ಮಾಡಿ ಬಿಡ್ತಾ ಇದ್ದಾರೆ. ಸಭೆ ಝಲ್ ಅಂತ ಇದೆ. ಚಿಗಹೊಳೆ ಹಿರೆಹೊಳೆಗಳೆಂದೆನಿಸಿದ ಮಲಪಹಾರಿ ಕೃಷ್ಣೆಯರ ಸಂಘ ಸುಖವನ್ನು ಹಿಂಗದ ಕೂಡಲ ಸಂಗಮ ದೇವನಿರುವ ಕಪ್ಪಡಿ ಸಂಗಮಕ್ಕೆ ಬರ್ತಾ ಇದ್ದಾರೆ ಅಣ್ಣನವರು. ಕಲ್ಯಾಣದಲ್ಲಿ ನಡೆದ ವಾರ್ತೆಯನ್ನು ಕೇಳ್ತಾ ಇದ್ದಾರೆ. ದಯವೇ ಧರ್ಮದ ಮೂಲವೆಂಬ ಧ್ಯೇಯವನ್ನು ಸಾಧಿಸಿದ ಅಣ್ಣ ಬಸವಣ್ಣ ಬಹಳ ನೊಂದುಕೊಳ್ತಾ ಇದ್ದಾರೆ. ಹೀಗಾಗಬಾರ್ದಾಗಿತ್ತು, ಅನ್ಯಾಯವಾಯಿತಲ್ಲ ಅಂತ ತಿಳಿದುಕೊಂಡ ಮನಸ್ಸು ಮರಮರ ಮರಗ್ತಾ ಇದೆ. ಗುರುಸಂಘ ಶಿವಸಂಘ ಸತ್ಯ ಶರಣರ ಸಂಗಮೇಶ್ವರ ಇಯೋ ನಿಮ್ಮ ನಿರೂಪ ಬಿಡಿದೋ. ಈ ಲೋಕಕ್ಕೆ ಬಂದೆ, ಮಣಿಹವನ್ನು ಮುಗಿಸಿದ್ದೇನೆ ಎನ್ನಲು ಇಂಬುಗೊಳ್ಳಯ್ಯ ಕೂಡಲ ಸಂಗಮ ದೇವ ಅಂತ ತಿಳಿದುಕೊಂಡು ಆ ಪರಮಾತ್ಮನಲ್ಲಿ ಬೇಡಿಕೊಳ್ತಾ ಇದ್ದಾರೆ ಅಣ್ಣ ಬಸವಣ್ಣನವರು. ಗುರು ಶಿಷ್ಯ ಸಂಬಂಧವಾದ ಬಳಿಕ ಗುರು ಶಿಷ್ಯ ಸಂಬಂಧವಾದ ಬಳಿಕ ಇದುವೇ ಚಿಲ್ಲ ಹಿಂದೆ ಬಿಟ್ಟು ಮುಂದೆ ಹಿಡಿಯಲೇಬೇಕಯ್ಯ. ಗುರು ಶಿಷ್ಯ ಸಂಬಂಧವಾದುದ ಬಳಿಕ ಇದು ಚಿನ್ನ ಗುರು ಶಿಷ್ಯ ಸಂಬಂಧವಾದ ಬಳಿಕ ಇದು ಚಿನ್ನ ಹಿಂದೆ ಬಿಟ್ಟು ಮುಂದೆ ಹಿಡಿಯಬೇಕಯ್ಯ ಹಿಡಿಯಬೇಕಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ ಸಂಗಮ ದೇವ ಕೇಳಯ್ಯ. ಕಿಚ್ಚಿನಲ್ಲಿ ಕೋಲ ಬಚ್ಚಿಟ್ಟಂತಿರಬೇಕು ಬಚ್ಚಿಟ್ಟಂತಿರಬೇಕು ಗುರು ಶಿಷ್ಯ ಸಂಬಂಧವಾದ ಬಳಿಕ ಇದು ಚಿನ್ನ ಗುರು ಶಿಷ್ಯ ಸಂಬಂಧವಾದ ಬಳಿಕ ಇದು ಚಿನ್ನ. ಸಾಂಬದೇ ನಮ ಪಾರ್ವತಿ ಪತಿ ಹರ ಮಹಾದೇವ. ಈ ರೀತಿಯಾಗಿ ಸಂಗಮನಾಥನಲ್ಲಿ ತಮ್ಮ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ ಅಣ್ಣ ಬಸವಣ್ಣನವರು. ಆವಾಗ ಹೇಳ್ತಾ ಇದ್ದಾನೆ ಅಣ್ಣ ಬಸವಣ್ಣ, ಅಪ್ಪ ಪ್ರತಿಯೊಬ್ಬ ಮಾನವನು ಕೂಡ ವೀರಶೈವ ಧರ್ಮದ ಆಚರಣೆ ಅನ್ನತಕ್ಕಂಥದ್ದನ್ನು ಪರಿಪಾಲಿಸ್ತಾ ಆ ಧರ್ಮದಲ್ಲಿ ಜನಿಸಿದವರಾದಾಗ ಗುರು ಕರುಣಿಸಿರತಕ್ಕಂಥ ಇಷ್ಟಲಿಂಗದ ಪೂಜೆ ಅನ್ನತಕ್ಕಂಥದ್ದನ್ನ ನಾವು ನಿಷ್ಠೆಯಿಂದ ಯಾವತ್ತಿಗೂ ಪೂಜಿಸ್ತಾ ಹೋಗಬೇಕನ್ನತಕ್ಕಂಥ ಮಾತಾಡ್ತಾ ಇದ್ದಾರೆ. ಇಷ್ಟಲಿಂಗದಲ್ಲಿ ನಿಷ್ಠೆಯನ್ನು ಇರಿಸಿ ಸೃಷ್ಟಿಗೆ ಬೆಳಕು ನೀಡಿ ಜ್ಯೋತಿ ಅನ್ನತಕ್ಕಂಥದ್ದನ್ನು ಹೊತ್ತಿಸಬೇಕು ಅನ್ನತಕ್ಕಂಥ ಮಾತನ್ನ ಅಣ್ಣ ಬಸವಣ್ಣನವರು ವೀರಶೈವ ಧರ್ಮದ ಪ್ರಚಾರ ಅನ್ನತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಅನೇಕ ರೀತಿಯಾಗಿರತಕ್ಕಂಥ ಪ್ರಚಾರ ಅಣ್ಣ ಬಸವಣ್ಣನವರು ಮಾಡ್ತಾ ಇದ್ದಾರೆ. ಒಂದು ದಿವಸ ಅಣ್ಣ ಬಸವಣ್ಣನವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇಷ್ಟಲಿಂಗದ ಪೂಜೆಗೆ ಕೂತಿದ್ದಾರೆ. ಆ ಇಷ್ಟಲಿಂಗದ ಮಹತ್ವ ಅನ್ನತಕ್ಕಂಥದ್ದನ್ನ ಕಲ್ಯಾಣದಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಇಡೀ ನಾಡಿನಲ್ಲಿ ಆ 12ನೇ ಶತಮಾನದಲ್ಲಿ ಆ ಇಷ್ಟಲಿಂಗದ ಮಹತ್ವ ಅನ್ನತಕ್ಕಂಥದ್ದನ್ನು ತೋರಿಸಿಬಿಡ್ತಾ ಇದ್ದಾರೆ. ಲಿಂಗಯ್ಯನ ಪೂಜೆಗೆ ಕೂತಿದ್ದಾರೆ. ಆವಾಗ ಜಂಗಮ ಪ್ರಾಣಿಯಾಗಿರತಕ್ಕಂಥ ಬಸವಣ್ಣನವರ ಮನೆಗೆ ಜಂಗಮ ಬರ್ತಾ ಇದ್ದಾನೆ. ಯಾಕೆ
ಪ್ರತಿನಿತ್ಯ ಲಕ್ಷದ ಮೇಲೆ 96,000 ಗಣಂಗಗಳಿಗೆ ಅನ್ನ ದಾಸೋಹ ಅನ್ನತಕ್ಕಂಥದ್ದನ್ನ ಅನ್ನ ಬಸವಣ್ಣನವರು ಮಾಡ್ತಾ ಇದ್ದಾಗ ನನ್ನೊಬ್ಬ ಜಂಗಮನಿಗೆ ಊಟ ಹಾಕೋದಿಲ್ಲನಂತ ತಿಳಿದುಕೊಂಡು ಬರ್ತಾ ಇದ್ದಾನೆ ಆ ಜಂಗಮ. ಲಿಂಗ ಪೂಜೆಗೆ ಕೂತಿದ್ದಾರೆ. ಕಲ್ಯಾಣದ ಅರಮನೆಯ ದ್ವಾರವಾಗಲಿ ಇಬ್ಬರು ನಿಂತು ಬಿಟ್ಟಿದ್ದಾರೆ. ಯಾರು? ದ್ವಾರಪಾಲಕರು. ಅವ ಕೇಳ್ತಾ ಇದ್ದಾನೆ, ಭವತಿ ಭಿಕ್ಷಾಂದೇಗಿ, ಭವತಿ ಭಿಕ್ಷಾಂದೇಗಿ. ಆವಾಗ ನೋಡ್ತಾ ಇದ್ದಾರೆ, ಹರಕ ಮರಕ ಗಡ್ಡ, ಮೈ ಮೇಲೆ ಎಲ್ಲ ಬಟ್ಟೆಗಳಂತಕ್ಕಂಥವು ಮಾಸಿ ಬಿಟ್ಟಿದ್ದವು. ಜಂಗಮ ಸ್ವರೂಪಿ ಬಂದು ಕೇಳ್ತಾ ಇದ್ದಾನೆ, ಅಪ್ಪ ಹಟ್ಟೆ ಅನ್ನತಕ್ಕಂಥದ್ದು ಹಸಿದು ಬಿಟ್ಟು ಒಡಲ ತುತ್ತಿನ ಅನ್ನಕ್ಕಾಗಿ ನಾನು ಬಂದಿದ್ದೇನೆ. ಅದಕ್ಕಾಗಿ ಅಣ್ಣ ಬಸವಣ್ಣ ಅನ್ನತಕ್ಕಂಥವರು ಲಕ್ಷದ ಮೇಲೆ 96,000 ಗಣಂಗಗಳಿಗೆ ಪ್ರತಿನಿತ್ಯ ಅನ್ನದಾಸೋಹ ಅನ್ನತಕ್ಕಂಥ ಮಾಡ್ತಾ ಇದ್ದಾರೆ, ಅದನ್ನು ಊಟ ಮಾಡಿ ಹೋಗಬೇಕಂತ ತಿಳ್ಕೊಂಡು ಬಂದಿದ್ದೇನೆ ತಂದೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾನೆ. ಆವಾಗ ದೇವರು ವರ ಕೊಟ್ಟರು, ಪೂಜಾರಿ ಕೊಡ್ಲಿಲ್ಲ ಅನ್ನಂಗ. ಬಾಗಿಲಿಗೆ ನಿಂತಿರ್ತಕ್ಕಂಥ ದ್ವಾರಪಾಲಕರು ಹೇಳ್ತಾರೆ, ಈಗೆಲ್ಲ ಹೋಗು. ಏನು ಸ್ವಾಮಿ ಅಂತ ಹೇಳ್ತಾ ಇದ್ರು. ಯಾವಾಗ ಬಂದರು ಜಂಗಮರಿಗೆ ಮುಕ್ತ ದ್ವಾರ ಇದು, ಜಂಗಮ ಪ್ರಾಣಿ ಅಣ್ಣ ಬಸವಣ್ಣ ಅಂಥದ್ದು, ನೀವು ಬಾಗಿಲಿಗೆ ನಿಂತವರು ನನಗೆ ಮುಂದಕ್ಕೆ ಹೋಗಂತ ಹೇಳ್ತಾ ಇದ್ರಲ್ಲ, ಅಣ್ಣ ಬಸವಣ್ಣನವರನ್ನು ನಾನು ಕಾಣ್ತಾ ಇದ್ದೇನೆ ಅಂತ ತಿಳ್ಕೊಂಡು ಒಳಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಇಷ್ಟಲಿಂಗದ ಮೇಲೆ ದೃಷ್ಟಿ ಅನ್ನತಕ್ಕಂಥದ್ದು ಇಟ್ಟುಕೊಂಡು ಒಂದೇ ಸಮಯ ಪಂಚಾಕ್ಷರಿ ಮಂತ್ರ ಅನ್ನತಕ್ಕಂಥದ್ದನ್ನು ಪಠಿಸ್ತಾ ಕೂತು ಬಿಟ್ಟಿದ್ದಾನೆ ಅಣ್ಣ ಬಸವಣ್ಣ. ಜಂಗಮನನ್ನ ಕುತ್ತಿಗೆ ಕೈ ಕೊಟ್ಟು ಹೊರಗೆ ದೂಡಿ ಬಿಡ್ತಾ ಇದ್ದಾರೆ. ಜಂಗಮ ಹೋದನೆ ಧಡಾನ ಬಿದ್ದು ಬಿಡ್ತಾ ಇದ್ದಾನೆ. ಬಿದ್ದ ತಕ್ಷಣ ತಲೆ ಅನ್ನತಕ್ಕಂಥದ್ದು ಒಡೆದು ರಕ್ತ ಅಂತಕ್ಕಂಥದ್ದು ಹರಿತಾ ಇದೆ. ಉಪಾಯ ಕಾಣದೆ ಆ ಜಂಗಮ ಏನು ಮಾಡಿಬಿಡ್ತಾ ಇದ್ದಾನೆ, ಗೆದ್ದು ದಡ 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 ಮತ್ತೊಂದು ಮನೆಗೆ ಹೋದ್ರಾಯ್ತು. ಹೊಟ್ಟೆ ಹಸಿದು ಬಿಟ್ಟಿದೆ, ಊಟಕ್ಕೆ ಯಾರನ್ನಾದ್ರೂ ಕೇಳಿದ್ರಾಯ್ತು ಅಂತ ತಿಳ್ಕೊಂಡು ಎದ್ದು ಹೋಗಿಬಿಡ್ತಾ ಇದ್ದಾನೆ. ಆವಾಗ ಏನಾಗ್ತಾ ಇದೆ ಅಲ್ಲಿ ಬಸವಣ್ಣನವರ ಲೀಲೆ? ಇಷ್ಟಲಿಂಗದ ಮೇಲೆ ದೃಷ್ಟಿ ಅನ್ನತಕ್ಕಂಥದ್ದನ್ನು ಇರಿಸಿಕೊಂಡ ಬಸವಣ್ಣನ ಆತ್ಮ ಆ ಜಂಗಮನಿಂದ ಹೋಗಿ ಬಿಡ್ತಾ ಇದೆ. ಅಣ್ಣ ಬಸವಣ್ಣ ಕೂತು ಬಿಟ್ಟಿದ್ದಾನೆ. ಎಷ್ಟು ಹೊತ್ತು ಆಯ್ತಲ್ಲ ಲಿಂಗ ಪೂಜೆಗೆ ಕೂತಂತ ತಿಳ್ಕೊಂಡು ನೀಲಾಂಬಿಕೆ ಗಂಗಾಂಬಿಕೆ ಅಂತಕ್ಕಂಥವ್ರು ಬರ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ಅಣ್ಣ ಬಸವಣ್ಣನ ಆತ್ಮ ಎತ್ತೋ ಹೋಗಿಬಿಟ್ಟಿದೆ, ಕಾಯ ಮಾತ್ರ ಉಳಿದಿದೆ. ಮಹಾಜ್ಞಾನಿಯಾಗಿರ್ತಕ್ಕಂಥ ನೀಲಾಂಬಿಕೆ ಓಡಿ ಬರ್ತಾ ಇದ್ದಾರೆ. ಬಾಗಿಲಿಗೆ ನಿಂತಿರ್ತಕ್ಕಂಥ ಸೇವಕರನ್ನು ಕೇಳ್ತಾ ಇದ್ದಾರೆ, ಅಪ್ಪ ಯಾರಾದರೂ ಜಂಗಮರು ಬಂದಿದ್ರೇನು, ಯಾರಾದರೂ ಜಂಗಮರು ಬಂದಿದ್ರೇನು ಅಂತ ತಿಳ್ಕೊಂಡು ಪದೇ ಪದೇ ಕೇಳ್ತಾ ಇದ್ದಾಳೆ. ಆವಾಗ ದ್ವಾರ ಬಾಗಿಲಿಗೆ ನಿಂತಿರ್ತಕ್ಕಂಥ ಸೇವಕರು ಹೇಳ್ತಾ ಇದ್ದಾರೆ, ಬಂದಿದ್ರು ತಾಯಿ, ಎಲ್ಲಿಗೆ ಹೋದರು? ಅವ್ರು ಒಳಗೆ ಬಿಡು ಊಟಕ್ಕೆ ಹೋಗ್ತೇನೆ ಅಂತಂದ್ರು, ನಾವು ಹೊರಗೆ ಹಾಕ್ಬಿಟ್ಟಿವಿ. ಅಯ್ಯೋ ಹುತ್ತ, ಎಂಥ ತಪ್ಪು ಕೆಲಸ ಮಾಡಿಬಿಟ್ರಪ್ಪ, ಅನಾಹುತ ಮಾಡಿಬಿಟ್ರಲ್ಲ. ಯಾಕೆ ತಾಯಿ, ಏನಾಯ್ತು? ಜಂಗಮ ಪ್ರಾಣಿಯಾಗಿರ್ತಕ್ಕಂಥ ಅಣ್ಣ ಬಸವಣ್ಣ ಜಂಗಮ ಯಾವಾಗ ಹೊರಬಿದ್ದು ಹೋದನೋ ಆ ಜಂಗಮನ ಹಿಂದಿಂದಲೇ ತನ್ನ ಆತ್ಮವನ್ನು ಕೂಡ ಕಳಿಸಿಕೊಂಡು ಬಿಟ್ಟಿದ್ದಾನೆ. ತಾನೊಬ್ಬನೇ ಕೂತು ಬಿಡಿದ್ರೆ ಬಸವಣ್ಣನವರ ಕಾಯ ಮಾತ್ರ ಇದೆಯಪ್ಪ. ಎಲ್ಲಿದ್ದಾರೆ ಹುಡುಕರು, ಎಲ್ಲಿದ್ದಾರೆ ಹುಡುಕರು ಅಂತ ತಿಳ್ಕೊಂಡು ಪರಿಪರಿಯಾಗಿ ಹುಡುಕ್ತಾ ಇದ್ದಾರೆ. ಆ ಕಲ್ಯಾಣ ನಗರವನ್ನ ಊರೆಲ್ಲ ಸುತ್ತಿದ್ರು, ಕೇರಿಯೆಲ್ಲ ಸುತ್ತಿದ್ರು, ಎಲ್ಲೆಲ್ಲೋ ಸುತ್ತಿದ್ರು. ಆವಾಗ ಒಂದು ಮನೆಯ ಮುಂದೆ ಭವತ ಭಿಕ್ಷಾಂದೇಹಿ ಅಂತ ತಿಳಿದುಕೊಂಡ ಜಂಗಮ ತನ್ನ ಒಡಲಿನ ಹಸಿವಿಗಾಗಿ ಅಲ್ಲಿ ಭಿಕ್ಷಾ ಬೇಡ್ತಾ ಇದ್ದ. ಆವಾಗ ಅವನ ಕರೆದುಕೊಂಡು ಬರ್ತಾ ಇದ್ದಾರೆ ಜಂಗಮನನ್ನು ಕರೆದುಕೊಂಡು. ಹಾಗೆ ಬರ್ತಾ ಇದ್ದಾರೆ, ಹಾಗೆ ಬರ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಒಳಗೆ ಯಾವಾಗ ಕಾಲಿಟ್ನೋ ನೀಲಾಂಬಿಕೆ ಗಂಗಾಂಬಿಕೆ ಅನ್ನತಕ್ಕಂಥವ್ರು ಆ ಜಂಗಮನ ಪಾದವನ್ನು ತೊಳೆದು ಒಳಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಹಾಕಿರ್ತಕ್ಕಂಥ ಉಚಿತ ಸಿಂಹಾಸನದ ಮೇಲೆ ಕೂಡಿಸ್ತಾ ಇದ್ದಾರೆ ಆ ಜಂಗಮನನ್ನ. ಯಾಕೆ? ಜಂಗಮರು ಅಂದ್ರೆ ಸಾಕ್ಷಾತ್ ಶಿವಸ್ವರೂಪಿಗಳು ಅನ್ನತಕ್ಕಂಥ ಭಾವನೆ ಅಣ್ಣ ಬಸವಣ್ಣನವರಲ್ಲಿತ್ತು. ಯಾವಾಗ ಜಂಗಮನ ಉಚಿತ ಆಸನದ ಮೇಲೆ ಕೂತ್ನೋ ತಕ್ಷಣವೇ ಬಸವಣ್ಣನವರ ಆತ್ಮನತಕ್ಕಂಥದ್ದು ಮತ್ತೆ ಅವರ ಕಾಯವನ್ನು ಪ್ರವೇಶ ಮಾಡಿಬಿಡ್ತಾ ಇದೆ. ಆವಾಗ ಮತ್ತೆ ಅವರ ಮುಖದ್ವಾರದಿಂದ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಈ ರೀತಿಯಾಗಿ ಪಂಚಾಕ್ಷರಿ ಮಂತ್ರ ಅನ್ನತಕ್ಕಂಥದ್ದು ಉದ್ಭವ ಆಗಿಬಿಡ್ತಾ ಇದೆ. ಆವಾಗ ನೆರೆದಿರ್ತಕ್ಕಂಥವರೆಲ್ಲರೂ ಅಣ್ಣ ಬಸವಣ್ಣ ಎಷ್ಟರ ಮಟ್ಟಿಗೆ ಜಂಗಮ ಪ್ರಾಣಿ ಇದ್ದಾನೆ ಅನ್ನತಕ್ಕಂಥದ್ದನ್ನ ಮನವರಿಕೆ ಮಾಡಿಕೊಂಡರು. ಅಂದಾಗ ಜಂಗಮರ ನಿಂದೆ ಅನ್ನತಕ್ಕಂಥದ್ದು ಮಾಡಬಾರದು, ಜಂಗಮರಿಗೆ ತುಚ್ಛದ ನುಡಿಗಳನ್ನು ತಕ್ಕಂಥವುಗಳನ್ನು ಆಡಬಾರದು, ಜಂಗಮರಲ್ಲಿ ಶಿವ ಸ್ವರೂಪ ಅನ್ನತಕ್ಕಂಥದ್ದನ್ನು ಕಾಣಬೇಕು ಅನ್ನತಕ್ಕಂಥ ಒಂದು ತಾತ್ಪರ್ಯ ತೋರಿಸಿಕೊಟ್ಟವರೇ ಪ್ರಥಮವಾಗಿ ಅಣ್ಣ ಬಸವಣ್ಣನವರನ್ನತಕ್ಕಂಥ ಮಾತು ಇಡೀ ಕಲ್ಯಾಣ ನಗರದಲ್ಲೆಲ್ಲ ಹಬ್ಬಿದ್ದು. ಈ ರೀತಿಯಾಗಿದ್ದಾಗ ಹೇಳ್ತಾ ಇದ್ದಾರೆ ಇಲ್ಲಿ ಒಂದು ಮಾತನ್ನ, ಇಷ್ಟಲಿಂಗವು ಶ್ರೀ ಬಸವಣ್ಣನಿಗೆ ಕೂಡಲ ಸಂಗಮನಾದ. ಕವಿಗಳ ನಿರೂಪಣೆ ಅನ್ನತಕ್ಕಂಥದ್ದು ಸಾಮಾನ್ಯವಾಗಿ ಒಳ್ಳೆ ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾರೆ. ಇಷ್ಟಲಿಂಗವು ಶ್ರೀ ಬಸವಣ್ಣನಿಗೆ ಕೂಡಲ ಸಂಗಮನಾದ, ಶ್ರೀ ಅಲ್ಲಮ ಪ್ರಭುವಿಗೆ ಗುಹೇಶ್ವರನಾದ, ಗುಹೇಶ್ವರನಾದ, ಅಕ್ಕ ಮಹಾದೇವಿಗೆ
ಚನ್ನ ಮಲ್ಲಿಕಾರ್ಜುನನಾದ ಚನ್ನ ಮಲ್ಲಿಕಾರ್ಜುನನಾದ ಅಕ್ಕ ಮಹಾದೇವಿಗೆ ಚನ್ನ ಮಲ್ಲಿಕಾರ್ಜುನನಾದ ಚನ್ನ ಬಸವಣ್ಣನವರಿಗೆ ಕೂಡಲ ಚನ್ನ ಸಂಗಮ ದೇವನಾದ ದೇವನಾದ ದೇವನಾದ. ಈ ರೀತಿಯಾಗಿ ತಾಯಿಯ ಗರ್ಭದಲ್ಲಿ ಇರತಕ್ಕಂಥ ವೀರಶೈವ ಧರ್ಮದ ಆಚರಣೆಯ ಪ್ರಕಾರ ಮಗು ತಾಯಿಯ ಗರ್ಭದಲ್ಲಿ 8 ತಿಂಗಳ ಕೂಸಿದ್ದಾಗಲೇ ಗುರುವಿನ ಲಿಂಗ ದೀಕ್ಷಾ ಅಂತಕ್ಕಂಥದ್ದು ವೀರಶೈವ ಸಮಾಜದೊಳಗೆ ಆ ಸಂಸ್ಕಾರ ಅನ್ನತಕ್ಕಂಥದ್ದು ಪಡಿತಾ ಇದೆ. ಆ ಗುರು ಕರುಣಿಸಿರತಕ್ಕಂಥ ಇಷ್ಟಲಿಂಗ ಅನ್ನತಕ್ಕಂಥದ್ದು ಯಾರ ಪೂಜೆ ಅನ್ನತಕ್ಕಂಥದ್ದು ಮಾಡ್ತಾ ಇದ್ದಾರೋ ಅವರ ಯಾವ ಯಾವ ರೀತಿಯಾಗಿ ಮುಕ್ತಿ ಅನ್ನತಕ್ಕಂಥದ್ದನ್ನು ಪಡೆದರಂತ ತಿಳಿದುಕೊಂಡು ಇಲ್ಲೇ ಮಹಾಮಹಾ ಶರಣರು ಅನ್ನತಕ್ಕಂಥವ್ರು ಕೂಡ ಹೇಳ್ತಾ ಇದ್ದಾರೆ ಆ ಮಾತನ್ನ. ಆವಾಗ ಸಮಸ್ತ ಕತ್ತಲೆಯ ಮಸಕ ಕಳದಿಪ್ಪ ಇರುವ ನೋಡ ಸಮಸ್ತ ಕತ್ತಲೆಯ ಮಸಕ ಕಳದಿಪ್ಪ ಇರುವ ಸಮಸ್ತ ಕತ್ತಲೆಯ ಮಸಕ ಇರುವ ಸಮಸ್ತ ಕತ್ತಲೆಯ ಮಸಕ ಕಳೆದ ಇರುವ ನೋಡ ಇರುವ ನೋಡ ಬೆಳಗಿಂಗೆ ಬೆಳಕು ಸಿಂಹಾಸನವಾಗಿ ಬೆಳಗಿಂಗೆ ಬೆಳಗು ಸಿಂಹಾಸನವಾಗಿ ಸಮಸ್ತ ಕತ್ತಲೆಯ ಮಸಕ ಕಳೆದ ಬೆಳಗ ಕೂಡಿದ ಕೂಟವ ಬೆಳಗು ಬೆಳಗ ಆ ಕೂಟವ ಕೂಡಲ ತಂದಯ್ಯ ತಾನೇ ಬಲ್ಲ ಕೂಡಲ ತಂದಯ್ಯ ತಾನೇ ಬಲ್ಲ ಕೂಡಲ ತಂದಯ್ಯ ತಾನೇ ಬಲ್ಲ ಸಮಸ್ತ ಕತ್ತಲೆಯ ಮಸಕ ಕಳೆದಿಪ್ಪ ಇರುವ ನೋಡ ಇರುವ ನೋಡ ಇರುವ ನೋಡ ಇರುವ ನೋಡ ಹೀಗೆ ಅನನ್ಯ ಭಕ್ತಿ ಪರವಶರಾಗಿ ಬಸವೇಶ್ವರರು ಗುರುವೇ ನನ್ನಯ್ಯ ಬಂದರುವೆ ಈಗೋ ಬಂದೆ ಈಗೋ ಬಂದೆ ಎಂದವರೇ ಗುರು ಸಂಗಮೇಶ್ವರನ ಶ್ರೀಪಾದಗಳನ್ನು ಅಪ್ಪಿಕೊಳ್ಳುವ ಸಮಯದಲ್ಲಿ ಸಂಗಮನಾಥನ ತಕ್ಕಂಥವನು ಪ್ರಸನ್ನನಾಗ್ತಾ ಇದ್ದಾನೆ. ಕೈಲಾಸದಿಂದ ಹೂಮಳೆ ಅನ್ನತಕ್ಕಂಥದ್ದು ಸುರಿತಾ ಇದೆ. ಶಿವನೇ ಬಸವ ಬಸವಾ ಶಿವನೇ ಶಿವನೇ ಬಸವಾ ಬಸವಾ ಶಿವನೇ ಉಘೇ ಉಘೇ ಚಾಂಗುಭರ ಜಗದನ್ನ ಬಸವಣ್ಣ ಕ್ರಾಂತಿಯೋಗಿ ಬಸವಣ್ಣ ಜಗಜ್ಯೋತಿ ಬಸವಣ್ಣ ಜ್ಞಾನ ಭಾಂಡಾರಿ ಬಸವಣ್ಣ ಜಂಗಮ ಪ್ರೇಮಿ ಬಸವಣ್ಣ ಬಸವಣ್ಣ ಅಣ್ಣ ಕಲ್ಯಾಣದಣ್ಣ ಈ ರೀತಿಯಾಗಿ ಭಕ್ತರು ಜಯಘೋಷ ಮಾಡ್ತಾ ಇದ್ದಾರೆ. ಗಾಳಿಯಲ್ಲಿ ಸುಳಿಗಾಳಿ ಬೆರೆಸಿದಂತೆ ಮಹಾಸಾಗರದಲ್ಲಿ ಅಲೆಗಳು ತೂರಿ ಅಡಗುವಂತೆ ಆಕಾಶದಲ್ಲಿ ಕೋಲು ನಿಂತು ಹೊಳೆದ ಮರೆಯಾಗುವಂತೆ ಶಿವನ ಚಿದ್ಧರ್ಮ ಸ್ವರೂಪನು ಅಭಿನಾತ್ಮನವಾದ ಕಲ್ಯಾಣದ ಬಸವಣ್ಣನವರು ಕೂಡಲ ಸಂಗಮ ದೇವನಲ್ಲಿ ಐಕ್ಯರಾಗ್ತಾ ಇದ್ದಾರೆ. ಸತ್ಯಕ್ಕೆ ಚ್ಯುತಿಯಿಲ್ಲ. ಬಸವಣ್ಣನವರು ಸ್ಥಾಪಿಸಿದ ವೀರಶೈವ ಧರ್ಮ ಜಗತ್ತನ್ನೇ ಬೆಳಗಿಸ್ತಾ ಇದೆ. ನಾವೆಲ್ಲರೂ ಅವರು ಹೇಳಿದ ಧರ್ಮದಲ್ಲಿ ನಡೆದು ಜನ್ಮದ ಉದ್ಧಾರ ಅಂತಕ್ಕಂಥದ್ದನ್ನು ಮಾಡಿಕೊಳ್ಳಬೇಕು. ಆ ರೀತಿಯಾಗಿರತಕ್ಕಂಥ ವಿಚಾರವನ್ನೇ ಇಲ್ಲೇ ಪ್ರತಿಯೊಬ್ಬ ಭಕ್ತರು ಅನ್ನತಕ್ಕಂಥವರು ಅಣ್ಣ ಬಸವಣ್ಣನವರ ಕೀರ್ತನದ ಫಲ ಅನ್ನತಕ್ಕಂಥದ್ದನ್ನು ನಾವು ಪಡೆದುಕೊಂಡು
ನಾವು ಕೂಡ ಇಷ್ಟಲಿಂಗದ ಮೇಲೆ ನಿಷ್ಠೆ ಅನ್ನತಕ್ಕಂಥದ್ದನ್ನು ಇಟ್ಟುಕೊಟ್ಟು ಅವನಿಂದ ಯಾವ ರೀತಿಯಾಗಿ ನಾವು ಮುಕ್ತಿಯನ್ನು ಪಡೆದುಕೊಳ್ಳಬೇಕು ಅನ್ನತಕ್ಕಂತಹ ಕಥಾಸಾರವೇ ಇಂದಿನ ಜಗಜ್ಯೋತಿ ಬಸವಣ್ಣನವರದು. ಅಣ್ಣನವರು ಹಾಕಿಕೊಟ್ಟಿರ್ತಕ್ಕಂತಹ ದಾರಿಯಲ್ಲಿ ನಾವು ನಡೆಯಬೇಕು. ಅವರ ಸುಳ್ನುಡಿಗಳನ್ನತಕ್ಕಂಥವುಗಳನ್ನು ನಾವು ಕೂಡ ಪದೇ ಪದೇ ಅವುಗಳನ್ನು ಪಠಿಸ್ತಾ ಹೋಗಬೇಕು. ಅವರು ಹೇಳಿರ್ತಕ್ಕಂಥ ವಚನದ ಸಾರವನ್ನು, ವಚನಾಮೃತವನ್ನು ಕೂಡ ನಾವು ಹೇಳಬೇಕು. ಅದಕ್ಕೆ ಅಣ್ಣನವರು ಹೇಳ್ತಾ ಇರೋದ್ರೆ, ಅತ್ತಲಿತ್ತ ಹೋಗದಂತೆ ಹೆಳವನ್ನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಕುರುಡನ್ನ ಮಾಡಯ್ಯ ತಂದೆ. ಎಷ್ಟು ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾರೆ, ಮತ್ತೊಂದು ಕೇಳದಂತೆ ಕಿವುಡನ್ನ ಮಾಡಯ್ಯ ತಂದೆ. ಅಂದ್ರೆ ಕೆರವರ ಯಾವುದೇ ಒಂದು ಹಗರಣ ಅಂತಕ್ಕಂಥದ್ದು ಕೂಡ ಬರಬಾರದು. ಎಲ್ಲೇ ನಾವು ಸುಳಿದರೂ ಕೂಡ ಎಲ್ಲಿ ಹೋಗಬೇಕು, ಪವಿತ್ರವಾಗಿರತಕ್ಕಂತಹ ದೇವಸ್ಥಾನಕ್ಕೆ ನಾವು ಹೋಗಬೇಕು. ಅದು ಜಾಗ ಪವಿತ್ರವಾಗಿರಬೇಕು. ನಾವು ಏನಾದರೂ ನೋಡಿದರೂ ಕೂಡ ಆ ನೋಡುವ ದೃಷ್ಟಿ ನೆಟ್ಟಗಿರಬೇಕು ಅಂತ. ಆ ರೀತಿಯಾಗಿ ಪರಮಾತ್ಮನ ಮೇಲೆ ನಾವು ನಂಬಿಕೆ ಅನ್ನತಕ್ಕಂಥದ್ದು ನೆಡಬೇಕು ಹೊರತು ಕೆಟ್ಟದ್ದನ್ನು ನಾವು ನೋಡತಕ್ಕಂಥ ಒಂದು ಹವಣಿಕೆ ನಮ್ಮಲ್ಲಿ ಬರಬಾರದು. ಯಾವುದೇ ಚಾಡಿ ಮಾತು ಅನ್ನತಕ್ಕಂಥದ್ದನ್ನು ಕೂಡ ಕೇಳಲಿಕ್ಕೆ ಈ ಕಿವಿಗಳಿಗೆ ಆಸ್ಪದ ಕೊಡಬಾರದಂತೆ. ಈ ಕಿವಿಗಳಿಗೆ ಯಾವತ್ತು ಶಿವಮಂತ್ರ ಅನ್ನತಕ್ಕಂಥದ್ದು, ಪಂಚಾಕ್ಷರಿ ಮಂತ್ರ, ಷಡಕ್ಷರಿ ಮಂತ್ರ ಅನ್ನತಕ್ಕಂಥದ್ದು, ಶಿವನ ಕಥೆ, ಶಿವನ ನಾಮ ಅನ್ನತಕ್ಕಂಥದ್ದು ಈ ಕಿವಿಗಳಿಗೆ ಬೀಳಬೇಕು. ಆ ಶ್ರವಣದ ಬಲದಿಂದ ಅವನು ಕೂಡ ಒಬ್ಬ ಪರಮ ಭಕ್ತನಾಗಬೇಕು ಅನ್ನತಕ್ಕಂಥ ವಚನದ ತಾತ್ಪರ್ಯ ಅಣ್ಣನವರು ಹಾಕಿಕೊಟ್ಟಿದ್ದೇನು ಸಾಮಾನ್ಯ ಅಲ್ಲ. ಅಂಥ ವಚನಗಳ ಸಾರವನ್ನ ಪ್ರತಿಯೊಬ್ಬರು ನಾವು ನೀವುಗಳೆಲ್ಲ ಆಲಿಸಿ ಕೇಳಿ ತಿಳಿದುಕೊಂಡು ಬಂದಿರತಕ್ಕಂತಹ ಕಥೆಯಲ್ಲಿಯ ವಿಷಯಗಳನ್ನು ಕೂಡ ನಾವು ತಿಳಿದವರಾಗಿ ಅಣ್ಣನವರ ಒಂದು ಮಾರ್ಗದರ್ಶನದಲ್ಲಿ ನಾವು ನಡೆದಾಗ ನಿಜವಾಗಿ ಅಣ್ಣನವರು ಅವಿರತವಾಗಿ ಶ್ರಮಿಸಿದ ಜೀವನ ಈ ವೀರಶೈವ ಸಮಾಜಕ್ಕೆ ಸಾರ್ಥಕವಾಗುತ್ತಾ ಇದೆ ಅನ್ನತಕ್ಕಂಥ ಮಾತನ್ನ ಇಲ್ಲಿ ನಾವು ನೆನಪಿಗೆ ತಂದುಕೊಳ್ಳಬೇಕು. ಹಾಗೆ ಪರಮಾತ್ಮನಾದರೂ ಕೂಡ ಅಣ್ಣ ಬಸವಣ್ಣನವರನ್ನ ಅನೇಕ ರೀತಿಯಾಗಿರತಕ್ಕಂಥದನ್ನ ಇಲ್ಲಿ ಪರೀಕ್ಷೆ ಮಾಡ್ತಾ ಇದ್ದಾನೆ. ಸಂಗಮನಾಥನಲ್ಲಿ ಐಕ್ಯರಾಗ್ತಾ ಇದ್ದಾರೆ ಅಣ್ಣನವರು. ಆದರೂ ಕೂಡ ಅಣ್ಣನವರು ಐಕ್ಯರಾಗುವ ಪೂರ್ವದಲ್ಲಿಯೂ ಕೂಡ ಸಂಗಮನಾಥ ಅನೇಕ ರೀತಿಯಾಗಿರತಕ್ಕಂಥ ಪವಾದಗಳನ್ನು ಬಸವಣ್ಣನವರಿಂದ ಮಾಡಿ ಜಗದೋದ್ಧಾರಕ ಅಂತಕ್ಕಂಥ ಬಿರುದನ್ನು ಕೂಡ ಪರಮಾತ್ಮ ಕಲ್ಪಿಸಿಕೊಟ್ಟ ಅಂತಕ್ಕಂಥದ್ದು ಹೇಳ್ತಾ ಇದ್ರೆ ಸತ್ಯಕ್ಕೆ ಚ್ಯುತಿಯಿಲ್ಲ. ಬಸವಣ್ಣನವರು ಸ್ಥಾಪಿಸಿದ ವೀರಶೈವ ಧರ್ಮ ಜಗತ್ತನ್ನೇ ಬೆಳಗಿಸ್ತಾ ಇದೆ. ಅಂದಿನಿಂದ ಇಂದಿನವರೆಗೂ ಕೂಡ ಬೆಳಗಿಸ್ತಾ ಇದೆ. ನಾವೆಲ್ಲರೂ ಅವರು ಹೇಳಿದ ಧರ್ಮದಲ್ಲಿ ನಡೆದು ಜನ್ಮೋದ್ಧಾರ ಮಾಡಿಕೊಳ್ಳಬೇಕೆಂಬುದೇ ಇಂದಿನ ಶ್ರೀ ಬಸವೇಶ್ವರರ ಕೀರ್ತನೆಯ ನಿರೂಪಣೆಯಾಗಿದೆ. ಈ ಕಥೆಯನ್ನು ಹೇಳಿಸಿದವರಿಗೂ ಕೇಳಿದವರಿಗೂ ಕೇಳಿದವರಿಗೂ ಆ ಸಂಗಮನಾಥ ಸಕಲ ಭಾಗ್ಯವನ್ನು ಈಯಲೆಂದು ಬೇಡಿಕೊಂಡು ಕೀರ್ತನಕ್ಕೆ ನಾವು ನೀವೆಲ್ಲ ಮಂಗಲವನ್ನು ಪಡೋಣ. ಜಯತು ಜಯತು ಶ್ರೀ ಬಸವೇಶ, ಜಯತು ಜಯತು ಶ್ರೀ ಬಸವೇಶ, ಭವವ ಕಳೆವ ಶ್ರೀ ಬಸವೇಶ, ಜಯತು ಜಯತು ಶ್ರೀ ಬಸವೇಶ. ಕರ್ಮ ಬೋಧಕ ಬಸವೇಶ, ಜಂಗಲ ಪ್ರಾಣಿ ಬಸವೇಶ, ಭಕ್ತರ ಬಂಧುವ ಬಸವೇಶ, ಭಕ್ತರ ಬಂಧುವ ಬಸವೇಶ, ಸಂಗಮನಾಥನ ಬಸವೇಶ, ಸಂಗಮನಾಥನ ಬಸವೇಶ, ಬಸವೇಶ ಬಸವೇಶ, ಜಯತು ಜಯತು ಶ್ರೀ ಬಸವೇಶ, ಜಯತು ಜಯತು ಶ್ರೀ ಬಸವೇಶ. ಸಾಂಬಜಯ ನಮಃ.